ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ವಿಭಿನ್ನ ಪ್ರಯತ್ನ. ನಾನು ಮೊದಲ ವೆಬ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಇವರು ಶೃಂಗಾರ್ ಅಂತ. ಸೊ ನನಗನ್ನಿಸ್ತು ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡಬೇಕು ಅಂತ ಇರೋರ್ಗೆ, ಈ ಒಂದು ಫೀಲ್ಡ್ಗೆ ಡೈರೆಕ್ಷನ್ ಫೀಲ್ಡ್ಗೆ ಎಂಟರ್ ಆಗ್ಬೇಕು ಅಂತ ಇರೋರ್ಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಬನ್ನಿ, ಇವಾಗ ಶೃಂಗಾರ್ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ ಅವರೇನೆ ತಮ್ಮ ಕಿರು ಪರಿಚಯ. ಶೃಂಗಾರ್ ಅವರ. ಹಾ ಸರ್, ಸರ್ ನಮಸ್ಕಾರ. ನನ್ನ ಹೆಸರು ಶೃಂಗಾರ್ ಅಂತ. ನಾನು ಒಂದು ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕನಿಗೆ ಕೆಲಸ ಮಾಡಿದ್ದೇನೆ. ಹೆಸರು ಬಂದು 8 Cm 6 Hs ಅಂತ. ಜೆ ಡಿ ಚಕ್ರವರ್ತಿ ಮುಖ್ಯ ಪಾತ್ರದಲ್ಲಿ ಮತ್ತು ರಮಣರಾಜ್ ಅಂತ ನಿರ್ದೇಶಕರ ಹೆಸರು. ಹಾ ಸರ್, ನೋಡಿ ಶೃಂಗಾರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು, ಅವರು ಯಾರ್ಯಾರು ಇವಾಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಡೈರೆಕ್ಟರ್ಸ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು, ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡ್ಕೊಡ್ತಾರೆ ನಿಮ್ಗೆ ಅಂತ ಹೇಳ್ತಾ. ಹೇಳಿ ಶೃಂಗಾರ್ ಅವ್ರೆ, ನಿಮ್ಮ ಪಾಸಿಟಿವ್ ಪಾಯಿಂಟ್ಸ್ ಏನೇನು? ನೀವು ಸ್ಕ್ರಿಪ್ಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಥವಾ ಡೈರೆಕ್ಷನ್ ಅಲ್ಲಿ ಇದ್ದೀರಾ, ಡೈಲಾಗ್ಸ್ ಬರೀತೀರಾ, ವಾಟ್ ಆರ್ ಯುವರ್ ಸ್ಟ್ರಾಂಗ್ ಪಾಯಿಂಟ್ಸ್? ಸರ್, ಸ್ಕ್ರಿಪ್ಟ್ ರೈಟಿಂಗು ಬಹಳ ತುಂಬಾ ಇಷ್ಟ ಇದ್ದಂತ. ಯಾಕಂದ್ರೆ ಸಹಾಯಕ ನಿರ್ದೇಶಕನ ಬಂದಿದ್ದೆ ನಾನು, ನನಗೆ ಡೈಲಾಗ್ಸ್ ಬರೀಬೇಕು ಮತ್ತೆ ಸ್ಕ್ರಿಪ್ಟ್ ಬರೀಬೇಕು, ಕತೆ ಯಾವ ತರ ಬರೀತಾರೆ ಅದು ಬಹಳ ನಂಗೆ ತುಂಬಾ ಇಷ್ಟ. ಪ್ರತಿಯೊಬ್ರು ಅಷ್ಟೇನೆ, ಸಹಾಯಕ ನಿರ್ದೇಶಕ ಆಗ್ಬೇಕು ಅಂದಾಗ ಎಲ್ಲ ಸ್ಕಿಲ್ಸ್ ಇರ್ಬೇಕಂತಲ್ಲ, ಬೇಸಿಕ್ ಆಗಿ ಬರವಣಿಗೆ ಇರಬೇಕು ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಬರೆಯಲು ಮತ್ತು ಓದಲು ಇದ್ರೆ ಮಿಕ್ಕಿದ ಸ್ಕಿಲ್ಸ್ ಅಲ್ಲಿ ನಾವು ಬೇರೆಯವ್ರ ಅಂತ ನಾವು ಗ್ರಹಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬೋದು. ಈಗ ಸ್ಕ್ರಿಪ್ಟ್ ಅಂತ ಅಂದ್ರಿ ಅಂದ್ರೆ ಕಥೆ ಬರೆಯೋದು ಈ ಕೆಲವೊಂದು ನಾವು ನೋಡ್ತೀವಿ, ಕಥೆ ಒಬ್ರು ಬರೆದಿರ್ತಾರೆ, ಸ್ಕ್ರೀನ್ ಪ್ಲೇ ಇನ್ನೊಬ್ರು ಮಾಡ್ತಾರೆ. ಸೊ ಇವೆರಡು ಹೇಗೆ ಬೇರೆ ಬೇರೆ, ಅಥವಾ ಇವೆರಡು ಹೇಗೆ ಒಂದೇನಾ, ಅಥವಾ ಈ ಕತೆ ಬರ್ದಿರೋರೇ ಸ್ಕ್ರೀನ್ ಪ್ಲೇ ಮಾಡ್ಬೇಕಾ, ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಸರ್, ಆ ತರ ಬರುದಿಲ್ಲ. ಅದು ಕೆಲವೊಂದು ನೀವ್ ಹೇಳ್ದಂಗೆ ಆತರನು ಆಗುತ್ತೆ. ಕೆಲವರಿಗೆ ಏನಂದ್ರೆ, ಕೆಲವರಿಗೆ ಬರವಣಿಗೆ, ಕೆಲವರಿಗೆ ಕತೆ ಗೊತ್ತಿರುತ್ತೆ, ನಾ ಬರ್ದಿರೋ ಕತೆ ನನಗೆ ಗೊತ್ತಿದೆ, ಅದಂಗೆ ಚಿತ್ರಕಥೆ ಏನೋ ಸ್ವಲ್ಪ ಬೇರೆ ತರ ಬೇಕು ಅಂತಂದಾಗ ನಾವು ಸಜೆಷನ್ಸ್ ತಗೋಬಹುದು. ಅಂದ್ರೆ ಹಾ ಸರ್, ಹೌದು. ಯಾಕೆಂದ್ರೆ ನಾನು ಒಬ್ಬ ಫ್ರೆಶರ್ ಅನ್ಕೊಳ್ಳಿ, ನಾನು ಒಬ್ಬ ಕತೆನ ಬರೀದಿನಿ, ನನ್ಗೆ ಇನ್ನು ಯಾಕೋ ಇನ್ನು ಗ್ರಿಪ್ ಬೇಕು, ನನಗೆ ಕತೆ ಲೇಖ ನನಗೆ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಬೇಕು ನನಗೆ ಅಂದಾಗ ನಾವು ಇನ್ನೊಬ್ಬರ ಹತ್ರ ಸ್ಕ್ರೀನ್ ಪ್ಲೇ ರೈಟರ್ ಹೋಗ್ತೀವಿ ನಾವು. ಅವ್ರು ನಮ್ಗೆ ಈ ಸ್ಕ್ರೀನ್ ಪ್ಲೇ ರೈಟ್ ಮಾಡ್ಕೊಡ್ತಾರೆ ನಮ್ಗೆ ಕತೆಗೇನೆ. ಇವಾಗ ಕತೆಗೇನೆ ಅವ್ರು ಕೆಲವೊಂದು ಎಲ್ಲವನ್ನು ಅಂಶಗಳೆಲ್ಲ ಕೆಲವೊಂದು ಆ ಒಂದು ಮೀಟರ್ ಅಂತಾರೆ ಅದನ್ನ, ಆ ಸ್ಕ್ರೀನ್ ಪ್ಲೇ ಮೀಟರ್. ಸೊ ಅದಕ್ಕೆ ಸಿನಿಮಾಟಿಕ್ ಆಗಿ ನಾವು ಅದನ್ನ ಹೇಳ್ತೀವಿ, ನಾವು ಅದಕ್ಕೆ ತಕ್ಕಂತೆ ನಾವು ಸ್ಕ್ರೀನ್ ಪ್ಲೇ ರೈಟ್ ನ ಮಾಡ್ಕೊಡ್ತಾರೆ ನಾವು. ಕೆಲವ್ರಿಂದ ಏನಾಗುತ್ತೆ ಅಂದ್ರೆ ಕೆಲವರು ಬರವಣಿಗೆಲ್ಲ ತುಂಬಾ ಎಕ್ಸ್ಪರ್ಟ್ ಇರುತ್ತೆ, ಕೆಲವರು ಒಬ್ಬ ನಿರ್ದೇಶಕರಾದಾಗ ಕೆಲವ್ ನೋಡಿ ಅವರೇ ಕತೆ ಬರೀತಾರೆ, ಅವರೇ ಚಿತ್ರಕಥೆ ಬರೀತಾರೆ, ಅವರೇ ಸಂಭಾಷಣೆ ಬರೀತಾರೆ, ಅವರೇ ನಿರ್ದೇಶನ ಮಾಡ್ತಾರೆ. ನೋಡಿ, ಒನ್ ಆರ್ ಮೇನ್ ಹೇಳ್ಬಹುದು ಅಂದ್ರೆ ಒಬ್ರೇ ಎಲ್ಲವನ್ನೂ ಮಾಡ್ತಾರೆ. ಹೌದು, ಕೆಲವರು ಹೇಗಂದ್ರೆ ಕೆಲವರು ಕತೆ ಬರೀತಾರೆ, ಕೆಲವರು ಚಿತ್ರಕಥೆ ಬರ್ಕೊಡ್ತಾರೆ, ಕೆಲವರು ಸಂಭಾಷಣೆ ಬರ್ಕೊಡ್ತಾರೆ. ಅಂದ್ರೆ ಆಯಾಯ ಒಬ್ಬ ಪಾತ್ರಗಳಿಗೆ ಒಂದು ಒಬ್ಬರೊಬ್ರು ವಹಿಸ್ಬಿಡ್ತಾರೆ, ಆ ತರನು ಕೆಲವೊಂದಿದೆ. ಕೆಲವರು ಎಲ್ಲವನ್ನೂ ಒಬ್ರೇ ಮಾಡೋತರನು ಇದೆ, ಅದೆಲ್ಲ ಸ್ಕಿಲ್ಸ್ ಅದು, ಅವರೆಲ್ಲ ಆತರವನ್ನು ಮಾಡ್ಕೊತಾರೆ. ಅದೇ ನನಗನ್ಸೋ ಪ್ರಕಾರ ಇವಾಗ ಕತೆ ಸುಮಾರಾಗಿದ್ರು ಕೆಲವೊಂದ್ ಸಿನಿಮಾಗಳು ಸ್ಕ್ರೀನ್ ಪ್ಲೇ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ಥ್ರಿಲ್ ಕೊಡುತ್ತೆ. ನೋಡಿ ಇವಾಗ ಓಂ ಸಿನಿಮಾನೇ ತಗೊಂಡ್ರೆ ಎಷ್ಟು ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ, ಒಂದು ಏನು ಲೂಪ್ ಅಲ್ಲಿ ಕತೆ ಹೇಳ್ಕೊಂಡು ಹೋಗ್ತಾರೆ. ಈವನ್ ಸೂಪರ್ ಫಿಲಮ್ ಅಷ್ಟೇ, ಒಬ್ರು ಇನ್ನೊಬ್ರು ಕತೆ ಹೇಳ್ತಾ ಇರ್ತಾರೆ, ಅದ್ರೊಳಗಡೆ ಇನ್ನೊಬ್ರು ಕತೆ ಹೇಳ್ತಾ ಇರ್ತಾರೆ, ಅದ್ರೊಳಗಡೆ ಏನೋ ಇನ್ನೊಂದು ಫ್ಲಾಶ್ ಬ್ಯಾಕ್ ಅಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ, ಒಂಥರ ಸರ್ಕಸ್ ಮಾಡಿಸ್ಬಿಡ್ತಾರೆ ಉಪ್ಪಿ ಸರ್ ಈ ತರ ವಿಷಯಗಳಲ್ಲಿ. ಸ್ಕ್ರೀನ್ ಪ್ಲೇ ಬಂದ್ರೆ ಬಿಡಿ, ಅದು ಬೇರೆ ಲೆವೆಲ್ ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಕೇಳಿದ್ರೆ ಇಲ್ಲಪ್ಪ ನನಗೆ ನಾರ್ಮಲ್ ಆಗಿ ಮಾಡಕ್ ಬರೋದೇ ಇಲ್ಲ ಅಂತಾರೆ. ಹಂಗಾಗುತ್ತೆ. ಮತ್ತೆ ಇವಾಗ ಮೇನ್ ಪಾಯಿಂಟ್ ಅಂತಂದ್ರೆ, ಈಗ ನನಗೆ ಇಂಟ್ರೆಸ್ಟ್ ಇದೆ ಇವಾಗ ಡೈರೆಕ್ಷನ್ ಟೀಮ್ ಹೋಗ್ಬೇಕು, ನಾನು ಒಬ್ಬ ಸುಖ ಸೂರಿ ತರ ಅಥವಾ ಸುಖ ಸೂರಿ ಅವ್ರ ತರ ಅಥವಾ ಯೋಗರಾಜ್ ಭಟ್ ಸರ್ ತರ ಅಥವಾ ಪ್ರಶಾಂತ್ ನಿಲ್ಸರ್ ತರ ಹಾಗೆ ಪವನ್ ಒಡೆಯರ್ ಅವ್ರ ತರ ಈ ತರ ಬೆಳಿಬೇಕು ಅಂತ ಅನ್ಸ್ತಾ ಇರುತ್ತೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ.
ಹೌ ಟು ಎಂಟರ್ ದಿಸ್ ಇಂಡಸ್ಟ್ರಿ ಹೌದು ಸರ್ ಅಲ್ವಾ. ಇವಾಗ ಈ ಇಂಡಸ್ಟ್ರಿನ ಎಂಟರ್ ಆಗೋದು ಹೇಗೆ, ನೀವು ಯಾವ ತರ ಎಂಟರ್ ಆದ್ರಿ, ಇದ್ರ ಬಗ್ಗೆ ಹೇಳಿ. ಸರ್ ನಮ್ದು ಕತೆ ಹೇಳಬೇಕು ಅಂದಾಗ ತುಂಬಾ 6 ವರ್ಷ ಹಿಂದಕ್ಕೆ ಬರ್ಬೇಕಾಗುತ್ತೆ. ಯಾಕೆಂದ್ರೆ ಅದು ಸಿನಿಮಾ ಕ್ಷೇತ್ರಕ್ಕೆ 3ನೇ ಸಲ ಬರ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಒಂದು ಸಿನಿಮಾ ಕ್ಷೇತ್ರ ಅಂದಾಗ ಅಲ್ಲಿ ತುಂಬಾನೇ ಕಷ್ಟ, ಕ್ಕಿಂತ ತುಂಬಾನೇ ಕಷ್ಟ. ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಇಲ್ಲಿ ಕೆಲವರು ಏನದ ಕೆಲವರು ಅನ್ಕೊಂಡಿರಲ್ಲ, ಇಲ್ಲೇ ಒಂದು ಹಳ್ಳಿಯಿಂದ ಇಲ್ಲಿ ಬಂದು ಬೆಂಗಳೂರು, ಯಾಕೆಂದ್ರೆ ನೋಡಿ ನಾವು ಇದ್ದ ಜಾಗದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ಬೋದು, ಬಟ್ ಸಿನಿಮಾಗೆ ಬಂದಾಗ ಅದು ಬೆಂಗಳೂರಿಗೆ ಬರಲೇಬೇಕಾಗುತ್ತೆ, ಅನಿವಾರ್ಯ ಅದು. ಮತ್ತೆ ಬೆಂಗಳೂರಿಗೆ ಬಂದಾಗ ಅಲ್ಲಿನ ಕಷ್ಟಗಳೆಲ್ಲ ಅನುಭವಿಸ್ಲಿಕ್ಕೆ ನಾವು ರೆಡಿ ಇರಬೇಕು. ಇಲ್ಲಿ ಕೆಲವರು ಬಂದ ತಕ್ಷಣ ನಾನು ಹೀರೋ ಆಗ್ಬೇಕು, ಬನ್ನಿ ಡೈರೆಕ್ಟರ್ ಆಗ್ಬೇಕಂತ ಅನ್ಕೊಂಡ್ಬಿಡ್ತಾರೆ. ನಾನು ಅನ್ಕೊಂಡ್ಬಂದಿದ್ದು ಅವಾಗಿಂದ ನಂದ್ರೆ ಡೈರೆಕ್ಟರ್ ಆಗ್ಬೇಕಂತಾನೆ ನನ್ಗೆ ಇರೋ ನನ್ಗೆ, ಬಟ್ ಬೇರೆ ಅವಕಾಶಗಳು ಬಂದ್ರೆ ಅದನ್ನ ಉಪಯೋಗಿಸ್ಕೋಬೇಕು. ಬಟ್ ನಾವು ಕಲಿಕೆ ರೆಡಿ ಇರ್ಬೇಕು ಅದನ್ನು. ಮತ್ತೆ ಮನೆ ಕಡೆ ಕಮಿಟ್ಮೆಂಟ್ ಇರಬಾರ್ದು ಒಂದು. ಯಾಕೆಂದ್ರೆ ಇಲ್ಲಿ ಬಂದಾಗ ನನ್ಗೆ ಏನೋ ಸಿಕ್ಬಿಡುತ್ತೆ, ತುಂಬಾ ಹಣ ಅಥವಾ ನಮ್ಮ ಮಾಡೋ ಕೆಲ್ಸಕ್ಕೂ ಸಿಗುತ್ತೆ ಅಂತ ಅನ್ಕೋತೀವಿ, ಬಟ್ ಸಿಗಲ್ಲ ಅದು. ಒಂದು ನೀವು ನಿಮ್ ಕೆಲಸದಲ್ಲಿ ನೀವು ಬ್ಯುಸಿ ಆಗ್ಬೇಕು, ನಿಮ್ಗೆ ಹೆಸರಾಗ್ಬೇಕು, ಆವಾಗ ಹಣ ನಿಮ್ಮಿಂದ ಬರುತ್ತೆ. ಅಲ್ಲಿವರೆಗೂ ಹಣ ಅಂತ ನೀವು ನೋಡಕ್ ಆಗಲ್ಲ. ಅದು ನಿಮ್ ನೋಡಿದ್ರೆ ಅದು ನಿಮ್ ಅದೃಷ್ಟ ಅಥವಾ ನೀವು ಮಾಡಂತ ಕೆಲ್ಸಕ್ಕೆ ಸಿಗ್ತಿರ್ಬಹುದು ಅಷ್ಟೇ. ಸೊ ನಿಮ್ಗೆ ಈ ಆಪರ್ಚುನಿಟಿ ಹೆಂಗ್ ಸಿಕ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಟೀಮ್ಗೆ ಎಂಟರ್ ಆಗುವಂತದ್ದು? ಸರ್ ಆಕ್ಚುಲಿ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಆಲ್ರೆಡಿ ನಾನು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾಗ ನನಗೆ ನಂಗೆ ರಮಣ್ ರಾಜ್ ಅಂತ ಅವ್ರು ಎಷ್ಟು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾ ಇದ್ರು, ನಂಗೆ ಅವ್ರಿಗೂ ಜಸ್ಟ್ ಕಮ್ಯುನಿಕೇಶನ್ಸ್ ನನ್ನ ಫೋನಲ್ಲೇ ಮಾತಾಡ್ತಾ ಇದ್ದೆ. ಅವ್ರು ಒಂದು ದಿನ ನಾನು ಅವ್ರನ್ನ ಮೀಟ್ ಮಾಡಿದ್ವಿ. ಅದಾದ ಒಂದು ಸ್ಕ್ರೀನ್ ಪ್ಲೇನ ನಾವು ಈ ತರ ಈ ತರ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಈ ತರ ಅಂತ ಹೇಳ್ತೇವೆ. ನಂಗೂ ತುಂಬಾ ಇಂಟ್ರೆಸ್ಟ್ ಆಯ್ತು. ಅದಾದ್ಮೇಲೆ ನಾನು ನನ್ನ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾಗ ನಾನು ಫೀಲ್ಡ್ ಅಂತ ಬಂದಾಗ ನಾನು 4 ಗಂಟೆಯಿಂದ 6 ಗಂಟೆ ನಾನು ಇವ್ರ ರೂಮ್ ಅಲ್ಲೇ ನಾನು ಪ್ರತಿದಿನ ಬರ್ತಿದ್ದೆ. ನಾನು ಫೀಲ್ಡ್ ಅಂತ ಹೋಗ್ತಾ ಇದ್ದೇನೆ, ಫೀಲ್ಡ್ ಗೆ ಕೆಲಸ ಮಾಡ್ತಾ ಇಲ್ವ ನಾನು. ಯಾಕಂದ್ರೆ ನನ್ಗೆ ಹುಡುಗರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಫೀಲ್ಡ್ ಅಂತ ಹೋಗ್ತಾ ಇದ್ದೆ, ನಾನು ಫೀಲ್ಡ್ ಕೆಲಸ ಮಾಡ್ತಾ ಇರಲಿಲ್ಲ. ಬಂದು ರೂಮ್ ಅಲ್ಲಿ ಸ್ಕ್ರಿಪ್ಟ್ ರೈಟಿಂಗು ಅದನ್ನ ಮಾಡ್ತಾ ನಾನು ಇವ್ರತಾನೆ ಇದ್ದೆ. ಅವ್ರು ನಂಗೆ ಡಿಕ್ಟೇಟ್ ಮಾಡ್ತಾ ಇದ್ರು ನನ್ನ ಸ್ಕ್ರಿಪ್ಟ್ ಅಲ್ಲಿ ಯಾವ ಸ್ಕ್ರೀನ್ ಪ್ಲೇ ತುಂಬಾ ಡೆವಲಪ್ ಮಾಡೋದು, ಕತೆ ಅದು ಏನೇನು ಚೇಂಜಸ್ ಇದೆ ಅದೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಮಾಡಿದ್ವಿ, ನಾವು ನಮ್ ಕತೆ ಇದ್ದು ಮರ್ಡರ್ ಮಿಸ್ಟ್ರಿ. ಸೊ ಒಂದಕ್ಕೂ ಲಾಜಿಕ್ ಬರೋದು ಏನಕ್ಕೆ ಅಂತ ನಾವು ತುಂಬಾನೇ ಮಾಡ್ತಾ 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 ನನ್ಗೆ ಆದ್ಮೇಲೆ ನಂಗೆ ಕನ್ಫರ್ಮ್ ಆಯ್ತು, ಓಕೆ ನನ್ಗೆ ಇಲ್ಲಿ ಒಂದು ಒಂದು ಅವಕಾಶ ಕೊಟ್ಟಿದ್ರೆ ಈ ಅವಕಾಶ ಉಪಯೋಗಿಸ್ಕೋಬೇಕು. ಸೊ ನಾನು ಮಾಡಿದ್ನ ಕಂಪ್ನಿ ರಿಸೈನ್ ಮಾಡಿ ಸಂಪೂರ್ಣವಾಗಿ ನಾನು ಇಲ್ಲೇ ನಾನು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ, ಸ್ಕ್ರಿಪ್ಟ್ ರೈಟರ್ ಆಗಿ. ಮತ್ತೆ ಶೂಟಿಂಗ್ ಸ್ಪಾಟ್ ಅಲ್ಲೂ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ಏನಿದೆ ಎಡಿಟಿಂಗ್ ಅಲ್ಲೂ ಈ ಸಹ ಇದೀನಿ ಜೊತೆನೆ ಇದೀನಿ ವರ್ಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಮತ್ತೆ ಈ ಒಂದು ಹೈರಾರ್ಕಿ ಇರುತ್ತಲ್ಲ, ಫಸ್ಟ್ ಡೈರೆಕ್ಟರ್, ಡೈರೆಕ್ಟರ್ ಕೆಳಗಡೆ ಅಸೋಸಿಯೇಟ್ಸ್ ಅಥವಾ ಕೋ ಡೈರೆಕ್ಟರ್ ಅಂತಾರೆ, ಏನು ಡಿಫ್ರೆನ್ಸ್ ಏನು? ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಏನು, ಕೋ ಡೈರೆಕ್ಟರ್ ಅಂದ್ರೆ ಏನು, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇವ್ರು ಮಾಡುವಂತ ಕೆಲಸಗಳೇನು, ಮತ್ತೆ ಆ ಒಂದು ಏನೋ ಆ ಹೈರಾರ್ಕಿ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ. ಸರ್ ಖಂಡಿತ ಹೇಳ್ತೀನಿ. ಸರ್ ಸಿನಿಮಾ ಕ್ಷೇತ್ರದಲ್ಲಿ ನಿರ್ದೇಶಕ ತಂಡ ತಂಡದಲ್ಲಿ ಬಂದಾಗ ನಮ್ಗೆ ಸಹಾಯಕ ನಿರ್ದೇಶಕ, ಸಹ ನಿರ್ದೇಶನ ಮತ್ತು ನಿರ್ದೇಶಕ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಮತ್ತೆ ಕೋ ಡೈರೆಕ್ಟರ್ ಮತ್ತೆ ಡೈರೆಕ್ಟರ್, ಇಷ್ಟು ಹಂತಗಳು ಬರ್ತವೆ. ಬೇಸಿಕ್ ಆಗಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು, ಒಮ್ಮೆ ಸಹಾಯಕ ನಿರ್ದೇಶನಕ್ಕೆ ಬೇಕು ಅಂದಾಗ ಅವ್ನಿಗೆ ಸ್ಕಿಲ್ಸ್ ಬೇಕಾಗಿರೋದು ಬೇಸಿಕ್ ಸ್ಕಿಲ್ಸ್, ಬರವಣಿಗೆ ಗೊತ್ತಿರ್ಬೇಕು ಅವ್ನಿಗೆ. ಡೈರೆಕ್ಟರ್ ಹೇಳಿದಾಗ ಅವ್ನಿಗೆ ಡಿಕ್ಟೆಕ್ಟ್ ಮಾಡಿದಾಗ ಬರೆಯುವಂತಹ ಒಂದು ಶಕ್ತಿ ಇರಬೇಕು ಅವ್ನಿಗೆ. ಅದು ತುಂಬಾ ಅದು ನಂಗೆ ಬಂದ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳಕ್ಕಿಂತ ಬರವಣಿಗೆ ಗೊತ್ತಿದ್ರೆ ಅವ್ನಿಗೆ ಇನ್ನೊಬ್ಬರ ಜೊತೆ ವರ್ಕ್ ಮಾಡಿದಾಗ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾಗ ಅವ್ನಿಗೆ ಇನ್ನೂ ಸ್ಕಿಲ್ಸ್ ಬೆಳೆಯುತ್ತೆ ಅದು. ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಬರೆಯಲು ಮತ್ತು ಓದಲು ಇರಬೇಕು ಸ್ಕಿಲ್ಸ್ ಅದು. ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲಿ ಪ್ರೀ ಪ್ರೊಡಕ್ಷನ್ಸ್ ಮತ್ತೆ ಶೂಟಿಂಗ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ಅವನ್ನ ಯಾವ ತರ ಅವನಿಗೆ ಕೆಲಸಗಳು ಸಿಗುತ್ತೆ, ಅಸಿಸ್ಟೆಂಟ್ ಆಗಿರ್ಬೋದು ಮತ್ತೆ ಅಸೋಸಿಯೇಟ್ ಕೋ ಡೈರೆಕ್ಟರ್ ಬರೋದಿಲ್ಲ, ಅಸಿಸ್ಟೆಂಟ್ ಮತ್ತೆ ಅಸೋಸಿಯೇಟ್ ಅವರು ಬರ್ತಾರೆ. ಯಾವ್ದಕ್ಕೆ ಪ್ರೀ ಪ್ರೊಡಕ್ಷನ್ ಮತ್ತೆ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಬರ್ತಾರೆ. ನನಗೆ ಇದನ್ನ ಕ್ಲಿಯರ್ ಮಾಡಿ, ಡೈರೆಕ್ಟರ್ ಡೈರೆಕ್ಟರ್ ಕೆಳಗಡೆ ಡೈರೆಕ್ಟರ್ ಕೆಳಗಡೆ ಕೋ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೋ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಕರೆಕ್ಟ್, ಅಸೋಸಿಯೇಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಲ್ವಾ? ಅಸಿಸ್ಟೆಂಟ್ ಡೈರೆಕ್ಟರ್. ಇವಾಗ ಕಂಟಿನ್ಯೂ ಮಾಡ್ತೀನಿ.
ಸರ್ ಇದ್ರದ್ದು ಡಿಫ್ರೆನ್ಸ್ ಅಂತ ಹೇಳ್ತೀನಿ ಸರ್, ಈಗ ಅಸಿಸ್ಟೆಂಟ್ ಗೂ ಮತ್ತೆ ಅಸೋಸಿಯೇಟ್ ಗೂ ಮತ್ತೆ ಕೋ ಡೈರೆಕ್ಟರ್ ಮತ್ತೆ ಡೈರೆಕ್ಟರ್. ಇವಾಗ ಡೈರೆಕ್ಟರ್ ಹ್ಯಾಂಡಲ್ ಮಾಡೋದು ಕೋ ಡೈರೆಕ್ಟರ್ ಕೆಳಗಡೆ ಇರ್ತಾರೆ. ಅಂದ್ರೆ ಒಬ್ರು ಡೈರೆಕ್ಟರ್ ಅವರು ಜಾಸ್ತಿ ಅಂದ್ರೆ ಎಲ್ಲದಕ್ಕೂ ಇದಾಗಕ್ಕಿಂತ ಕೋ ಡೈರೆಕ್ಟರ್ ಅವರು ಅವರ ಒಂದು ಜವಾಬ್ದಾರಿನ ತಗೋತಾರೆ. ಅಸೋಸಿಯೇಟ್ ಅವ್ರ ಕೆಳಗಡೆ ಇರ್ತಾರೆ, ಅಸೋಸಿಯೇಟ್ ಕಡೆ ಅಸಿಸ್ಟೆಂಟ್ ಇರ್ತಾರೆ. ಅಸಿಸ್ಟೆಂಟ್ ಗಳು ಏನ್ ಕೆಲಸ ಮಾಡ್ತಾ ಎಲ್ಲ ಏನ್ ಇರುತ್ತೆ ಅದೆಲ್ಲ ಅಸೋಸಿಯೇಟ್ ನೋಡ್ಕೊತಾ ಇರ್ತಾರೆ. ಅವರೆಲ್ಲ ಏನಾದ್ರು ಮಾಡ್ತಾ ಇದಾರ ಅವ್ರ ಹ್ಯಾಂಡ್ಲಿಂಗ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಕೆಲಸನು ಹ್ಯಾಂಡ್ಲಿಂಗ್ ಮಾಡ್ತಾ ಇರ್ತಾರೆ, ಅದನ್ನ ಅಸೋಸಿಯೇಟ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಸೋಸಿಯೇಟ್ ಮಾಡ್ತಿದಾರೆ ಅನ್ನೋದು ಕೋ ಡೈರೆಕ್ಟರ್ ಹ್ಯಾಂಡಲ್ ಮಾಡ್ತಾರೆ. ಈ ತರ ಡಿಫ್ರೆನ್ಸ್ ಗಳು ಬರ್ತವೆ. ಅದಲು ಅವರ ಕೆಲಸಗಳು ತಗೊಂಡಾಗ ನಿಮ್ಗೆ ಅಸಿಸ್ಟೆಂಟ್ ಗೆ ಬಂದಾಗ ನಿಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಶೂಟಿಂಗ್ ಪಾರ್ಟ್ ಅಲ್ಲಿ ಹೇಳ್ಬೇಕಂದಾಗ ಎಡಿಟಿಂಗ್ ರಿಪೋರ್ಟ್ ಅಂತ ಕೆಲವರು ಅಸಿಸ್ಟೆಂಟ್ ಗಳು ಬರ್ಕೊಳ್ತಾರೆ, ಕೆಲವರು ಆಕ್ಷನ್ ಕಂಟಿನ್ಯೂಟಿ ಅಂತ ಬರ್ಕೊಳ್ತಾರೆ. ಎಡಿಟಿಂಗ್ ರಿಪೋರ್ಟಿಂಗ್ ಅಂತಂದ್ರೆ ಹಾ ಸರ್, ಇವಾಗ ಶೂಟಿಂಗ್ ಸ್ಪಾಟ್ ಗೆ ಹೋಗಿದೀವಿ, ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಮಾನಿಟರ್ ಅಥವಾ ಕ್ಯಾಮ್ರಾದಲ್ಲಿ ಆ ರೋಲಿಂಗ್ ಆಗಿರುವಂತಹ ಓಕೆ ಶಾಟ್ ಅಂತ ಏನ್ ಹೇಳ್ತೀವಿ, ಅದಕ್ಕಿಂತಹ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ನಾವು ಇರ್ತೀವಿ. ಕೆಲವೊಂದು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಗಳಂದಾಗ 5-8 ಜನ ಇರ್ತಾರೆ, 5-8 ಜನ ಇರ್ತಾರೆ. ಅದು ಅಸಿಸ್ಟೆಂಟ್ ಗಳು ಏನ್ ಕೆಲಸ ಮಾಡ್ತಾರೆ ಅಂದಾಗ ಎಡಿಟಿಂಗ್ ರಿಪೋರ್ಟ್, ಒಬ್ಬ ಅದಕ್ಕಂತಾನೆ ಎಡಿಟಿಂಗ್ ರಿಪೋರ್ಟ್ ಅಸಿಸ್ಟೆಂಟ್ ಅಂತಾನೆ ಇರ್ತಾರೆ. ಅದ್ರಿಂದ ಏನು ಉಪಯೋಗ ಅಂದ್ರೆ ಓಕೆ ಶಾಟ್ಸ್ ಕೆಲವೊಂದು ಟೇಕ್ ಗಳು ತಗೋತಾರೆ ಸರ್, ತುಂಬಾ ಟೇಕ್ ಗಳು ಆಗ್ತವೆ. ಅದ್ರಲ್ಲಿ ಯಾವ ಟೇಕ್ ಅಂತ ನಾವು ಗೊತ್ತಾಗಲ್ಲ, ಬಟ್ ಓಕೆ ಟೇಕ್ ಅಂತ ನಾವು ಬರ್ಕೋತೀವಿ, ಒಂದು ಅದನ್ನ ಫೈಲ್ ಮಾಡ್ಕೋತೀವಿ. ಇಂತ ಶಾರ್ಟ್ ವೈಟ್ ಶಾರ್ಟ್ ಇಲ್ಲಿ ಇಂತ ಓಕೆ ಶಾರ್ಟ್ಸ್ ಅಂದಾಗ ನಮ್ಗೆ ಇನ್ ಕ್ಲಿಪ್ ನಂಬರ್ ಇಂದ ಕಾರ್ಡ್ ನಂಬರ್ ಇಂದ ಡೇಟ್ ಅಂತ ಬರ್ದಾಗ ಅದು ನಮ್ಗೆ ಎಡಿಟಿಂಗ್ ರಿಪೋರ್ಟ್ ತುಂಬಾ ಈಸಿ ಆಗುತ್ತೆ. ಅವಾಗ ನಾವು ಅಲ್ಲಿ ಎಲ್ಲಾ ಟೇಕ್ ಗಳನ್ನ ನೋಡಿ ಕುತ್ಕೊಳಕ್ ಆಗಲ್ಲ, ರಶಸ್ ನ ಅವಾಗ ನಾವು ಓಕೆ ಶಾರ್ಟ್ಸ್ ನಾವು ಈ ಕಾರ್ಡ್ ನಂಬರ್ ಈ ಕ್ಲಿಪ್ ನಂಬರ್ ಅಲ್ಲಿ ಈ ವೈಟ್ ಶಾರ್ಟ್ ಈ ಒಂದು ಯಾವ್ದೋ ಒಂದು ಶಾರ್ಟ್ ಹಿಂಗೆ ಎತ್ತು ಕೊಡೋದು ಓಕೆ ಈ ಓಕೆ ಶಾರ್ಟ್ಸ್ ಇದೇ ಇದ್ದಾಗ ನಾವು ಪರ್ಟಿಕ್ಯುಲರ್ ಒಂದು ಅಡ್ರೆಸ್ ಹಾಕ್ಬಹುದು, ಅದು ಈಸಿ ಆಗುತ್ತೆ. ಅದು ಎಡಿಟಿಂಗ್ ರಿಪೋರ್ಟ್ ಒಬ್ಬ ಅಸಿಸ್ಟೆಂಟ್ ನ ಕರ್ತವ್ಯ. ಇಷ್ಟು ಆಕ್ಷನ್ ಕಂಟಿನ್ಯೂಟಿ ಬರ್ತವೆ. ಆಕ್ಷನ್ ಕಂಟಿನ್ಯೂಟಿ ಅಂದ್ರೆ ಕೆಲವೊಂದು ಹ್ಯಾಂಡ್ ಮೂವ್ಮೆಂಟ್ ಅವನು ಒಂದ್ ಪೊಸಿಷನ್ ಇನ್ನೊಂದು ಪೊಸಿಷನ್ ಬಂದಿರ್ತಾನೆ, ಆಂಗಲ್ ಚೇಂಜ್ ಆಗ್ಬಹುದು, ಅವಾಗ ನಾವು ಮಾರ್ಕ್ ಹಾಕ್ಬೇಕು ಅದನ್ನ, ಅದನ್ನ ಆಕ್ಷನ್ ಕಂಟಿನ್ಯೂಟಿ ಅಂತ ಕಲ್ತೀವಿ. ಅದಕ್ಕಂತಾನೆ ಒಬ್ರು ಇರ್ತಾರೆ. ಕೆಲವು ಪ್ರಾಪರ್ಟಿ ಕಂಟಿನ್ಯೂಟಿ ಅದನ್ನ ಕೆಲವೊಂದು ಶಾರ್ಟ್ ಅಲ್ಲಿ ಏನೋ ಒಂದು ಹಾತಾರೆ. ಇವಾಗ ಆಕ್ಷನ್ ಕಂಟಿನ್ಯೂಟಿ ಅಂತಂದ್ರೆ ಏನು ಅಂದ್ರೆ, ಇವಾಗ ಈ ಮೂಮೆಂಟ್ ಇಲ್ಲಿಂದ ತಗೊಂಡ್ ಇಲ್ಲಿ ಏನೋ ಒಂದು ಪೆನ್ ತಗೊಂಡು ಜಾಬ್ ಅಲ್ಲಿ ಇಟ್ಕೊಂಡೆ. ಹಾ ಸರ್, ಹಾ ಹೌದು ಹೌದು, ಆಕ್ಷನ್ ಕಂಟಿನ್ಯೂಟಿ ಯಾವ ತರ ಬರೀತೀರಾ ನೀವು? ಅದೇನೆ ಸರ್, ಆಕ್ಷನ್ ಕಂಟಿನ್ಯೂಟಿ ಅದನ್ನ ಫೋಟೋ ಅಂದ್ರೆ ಅದು ಅದನ್ನ ಅಬ್ಸರ್ವ್ ಮಾಡಕ್ಕೆ ಒಬ್ರು ಇರ್ತಾರೆ. ಅದು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಕ್ಷನ್ ಕಂಟಿನ್ಯೂಟಿ ಫೋಟೋನ ತಗೋಬಹುದು, ಮತ್ತೆ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಅಂತಾನೆ ಒಬ್ರು ಇರ್ತಾರೆ ಸರ್ ಅದು. ಓಕೆ ಓಕೆ. ಇವಾಗ ಈ ಪೆನ್ ಇಟ್ಕೊಂಡಿದ್ದಾರೆ ಅಲ್ಲಿ ಕಟ್ ಆಗಿದೆ, ನೆಕ್ಸ್ಟ್ ಹ್ಯಾಂಡ್ ಮೂವ್ಮೆಂಟ್ ಎಲ್ಲಿಂದ ಬರಬೇಕು ಅನ್ನೋದಕ್ಕೆ ನೋಟ್ ಮಾಡ್ಕೊಳ್ಳೋಂತದ್ದು. ಹಾ ಹೌದು 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 ಹೌದು. ನೆಕ್ಸ್ಟ್ ನೆಕ್ಸ್ಟ್ ಹೌದು. ಮತ್ತೆ ಪ್ರಾಪರ್ಟಿ ಕಂಟಿನ್ಯೂಟಿ ಸರ್, ಪ್ರಾಪರ್ಟಿ ಕಂಟಿನ್ಯೂಟಿ. ಆ ಪ್ರಾಪರ್ಟಿ ಕಂಟಿನ್ಯೂಟಿ ಅಂದ್ರೆ ಇವಾಗ ಏನೋ ಒಂದು ಒಂದ್ ಶಾರ್ಟ್ ಅಲ್ಲಿ ಜೇಬ್ ಅಲ್ಲಿ ಪರ್ಸ್ ಇದೆ, ಇನ್ನೊಂದ್ ಶಾರ್ಟ್ ಪರ್ಸ್ ನೆಕ್ಸ್ಟ್ ಯಾಕೆಂದ್ರೆ ಓಕೆ ಶಾರ್ಟ್ ಇವಾಗ ಆಂಗಲ್ ಚೇಂಜ್ ಆಗ್ತದೆ ಕೆಲವು ಪರ್ಸ್ನ ಅಸಿಸ್ಟೆಂಟ್ಗೋ ಅಥವಾ ಪರ್ಸನ್ಗೋ ಕೊಟ್ಬಿಡ್ರೆ ಮುಗೀತು ಅಂತ. ಬಟ್ ಶಾರ್ಟ್ ಇನ್ನೂ ಓಕೆ ಆಗಿರಲ್ಲ, ಇನ್ನು ಆಂಗಲ್ ಚೇಂಜ್ ಆಗಿರಲ್ಲ, ಅದು ಇರಲ್ಲ, ಅದನ್ನು ನೋಡ್ಕೋಬೇಕು. ಓ ಶಾರ್ಟ್ ಇನ್ನೊಂದ್ ಶಾರ್ಟ್ ಅಲ್ಲಿ ಪ್ರಾಪರ್ಟಿ ಇತ್ತು ಇವಾಗ ಇಲ್ಲ ಕೇಳ್ತಾರೆ, ಅವಾಗ ಅದನ್ನು ನಾವು ಅಬ್ಸರ್ವ್ ಮಾಡಿ ನಾವು ಫೋಟೋ ಹೊಡೆದು ಇಟ್ಕೋಬೇಕಾಗುತ್ತೆ ಪ್ರಾಪರ್ಟಿ. ಕೆಲವೊಂದು ಮೂವಿ ನೋಡಿ ಕೆಲವೊಂದು. ಹೌದೌದು ಅದು ಖಂಡಿತ ಪ್ರಾಪರ್ಟಿ ಕಂಡಿತ್ತು ಸರ್. ಆಮೇಲೆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಅಂತ ಬರ್ತಾರೆ, ಅದಕ್ಕಿಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇರುತ್ತೆ ಕೆಲವು ನೋಡ್ಲೋದಕ್ಕೆ. ಕಾಸ್ಟ್ಯೂಮ್ ಕಂಟಿನ್ಯೂಟಿ ಅಂದಾಗ ಕೆಲವೊಂದು ಸೀನ್ ಕಂಟಿನ್ಯೂಟಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವತ್ತು ಈ ದಿನ ಶೂಟಿಂಗ್ ಆಗಿ ನಾಳೆಗೂ ಕಂಟಿನ್ಯೂ ಆದಾಗ ಅದೇ ಕಾಸ್ಟ್ಯೂಮ್ ಹಾಕಿದ ಆ ಲಾಸ್ಟ್ ಸೀನ್ಲು ಅದೇ ಕಾಸ್ಟ್ಯೂಮ್ ಇತ್ತ, ಈ ಕಾಸ್ಟ್ಯೂಮ್ ಫ್ರೆಶ್ ನೋಡಿ ಫ್ರೆಶ್ ಹಾಕಿದ್ದಾರೆ ಅದಲ್ಲ, ನೆಕ್ಸ್ಟ್ ಲಾಸ್ಟ್ ಸೀನ್ ಯಾವ್ದು ಮಾಡಿದ್ರು ಆ ಕಾಸ್ಟ್ಯೂಮೇ ಇರಬೇಕು. ಅದನ್ನ ಆಕ್ಷನ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಅಂತ ಹೇಳ್ತು, ಅದನ್ನು ಫೋಟೋ ಇಟ್ಕೊಂಡ್ರೆ. ಹಾ ಸರ್ ಹೌದು. ಆಮೇಲೆ ಅವರು ಏನಾದ್ರು ಪೆಟ್ ಹಾಕಿದ್ರ ಅಥವಾ ಏನ್ ಹಾಕಿದ್ರ ಅನ್ನೋದು ಕರೆಕ್ಟ್ ಅಬ್ಸರ್ವ್ ಮಾಡಿರ್ಬೇಕು, ಮತ್ತೆ ಫೋಟೋ ಹೊಡ್ಕೊಂಡ್ರೆ ಬಹಳ ಒಳ್ಳಾಗುತ್ತೆ, ಅಷ್ಟು ಇತ್ತಿನಲ್ಲಿ ಇದ್ ಹಾಕಿದ್ರ ಅನ್ನೋದು ನಮ್ಗೆ ಈಸಿ ಆಗುತ್ತೆ. ಆಮೇಲೆ ಇದು ಇಷ್ಟು ಅಸಿಸ್ಟೆಂಟ್ ಗಳ ಕೆಲಸ. ಅದಾದ್ಮೇಲೆ ಇನ್ನೂ ಇದೆ, ಇನ್ನೂ ಇದೆ ಅಂತ ತಗೊಂಡಾಗ ನಾವು ಶೂಟಿಂಗ್ ಸ್ಪಾಟ್ ಫಸ್ಟ್ ಹೋದ ತಕ್ಷಣ ನಾವು ಕೆಲವರು ಅಸಿಸ್ಟೆಂಟ್ ಗಳಿಗೆ
ಅವ್ರಿಗೆ ಅಸೋಸಿಯೇಟ್ ಹೇಳಿರುತ್ತೆ ಫಸ್ಟ್ ಸಿಂತು ಈ ಆರ್ಟಿಸ್ಟ್ ಗಳು ಈ ಹೀರೋಯಿನ್ ಬರ್ತವೆ, ಅದಾಗ ಅವರು ಮೇಕಪ್ ಹಾಕ್ಸಿ ಕಾಸ್ಟ್ಯೂಮ್ಸ್ ಹಾಕ್ಸಿ ಎಲ್ಲ ಕೇಳ್ಕೋಬೇಕು ಸರ್. ಅವ್ರ ಲಾಸ್ಟ್ ಅಕ್ಕಿ ಅಂತ ಇದ್ದಾಗ ಒಬ್ಬೊಬ್ಬರು ಎಲ್ಲ ಹೇಳ್ತಾರೆ, ಅಸೋಸಿಯೇಟ್ ಅವರು ನಮ್ಗೆ ಗೈಡ್ ಮಾಡ್ತಿರ್ತಾರೆ ಸರ್ ಇವ್ರಿಗೆ ಈ ಸರ್ ಫಸ್ಟ್ ಸಿಂತ್ ಇದಿದೆ, ಅವ್ರದ್ದು ಮೇಕಪ್ ಮೇಕಪ್ ಡೆಲ್ ಮೇಕಪ್ ಅಥವಾ ಯಾವ್ದು ಮೇಕಪ್ ಸಿಂತ್ ಹಾಕಂತದ್ದು ಅವ್ರಿಗೆ ಹೇಳಿದಿ, ಮತ್ತೆ ಕಾಸ್ಟ್ಯೂಮ್ಸ್ ಇದೆ ಕಾಸ್ಟ್ಯೂಮ್ಸ್ ಹೇಳಿ ಅವ್ರ ನಾವು ಶೂಟಿಂಗ್ ಸ್ಪಾಟ್ ಕರ್ಕೊಬರ್ಬೇಕಾಗುತ್ತೆ. ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. ಸರಿ. ಅದಾದ್ಮೇಲೆ ಕೆಲವೊಂದ್ಸಲ ಕ್ಯಾರಿ ಒನ್ ಹೋಗುವಂತಹ ಹೀರೋ ಹೀರೋಯಿನ್ ಆಗಿರ್ಬೋದು ಅವ್ರನ್ನ ಕೆಲವೊಂದ್ ಶಾರ್ಟ್ ಮುಗಿದ ತಕ್ಷಣ ಕೆಲವರು ಒಂದ್ ಮುಗಿದ ತಕ್ಷಣ ವಿಶ್ ಮಾಡೋರು ಇದಾರೆ, ಸೊ ಅವ್ರನ್ನ ಕರಿಯಕ್ ಅಂತಾನು ಹೋಗ್ಬೇಕಾಗುತ್ತೆ. ಅವ್ರು ಹೇಳ್ತಾರೆ ಅವ್ರಿಗೆ ಅವ್ರನ್ನ ಸರ್ನ ಕರ್ಕೊ ಬನ್ನಿ ಹೀರೋಯಿನ್ ಕರ್ಕೊ ಬನ್ನಿ ಅಂದಾಗ ನಾವು ಅವ್ರನ್ನ ಹೋಗಿ ಕರ್ಕೊ ಬರಬೇಕಾಗುತ್ತೆ. ಅಲ್ಲಿಂದ ಬನ್ನಿ ಅಂತ ಹೇಳಕ್ ಆಗಲ್ಲ, ನಾವು ಅಲ್ಲಿ ಹೋಗಿ ನಾವು ಮೇಡಮ್ ಶಾರ್ಟ್ ರೆಡಿ ಇದೆ ನಾವು ಅವ್ರನ್ನ ನಾವು ಹೇಳಿ ಕರ್ಕೊ ಬರಬೇಕಾಗುತ್ತೆ ಸ್ಪಾಟಿಂಗ್. ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಗಳ ಕೆಲಸ. ಈ ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಪಾಟ್ ಅಲ್ಲದೇನೆ ಅವ್ರು ಪೋಸ್ಟ್ ಫೋಟೋಗ್ರಾಫರ್ಸ್ ಅಲ್ಲೂ ಇರ್ಬೇಕಾಗುತ್ತೆ. ಅದ್ ಹೇಗೆ ಅಂದ್ರೆ ಎಡಿಟಿಂಗ್ ರಿಪೋರ್ಟ್ ಯಾರು ಬರ್ಕೊಂಡಿದ್ದಾರೆ ಆ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಎಡಿಟಿಂಗ್ ರಿಪೋರ್ಟ್ ಅಲ್ಲೂ ಸಹ ಇವಾಗ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಆರ್ಡರ್ ಹಾಕ್ತಾರೆ, ರಶಸ್ ಇರುತ್ತಲ್ಲ ಆರ್ಡರ್ ಓಕೆ ಶರ್ಟ್ ಇದೆ ಅದೆಲ್ಲ ಹಾಕಿ ಮೇನ್ ಎಡಿಟರ್ ಬಂದು ಅವರು ಅವರು ಎಡಿಟಿಂಗ್ ಮಾಡ್ಕೊಳ್ತಾರೆ. ಅವ್ರು ಅದು ಅಸಿಸ್ಟೆಂಟ್ ಡೈರೆಕ್ಟರ್ ನ ಕೆಲಸ ಇದೆ ಪೋಸ್ಟ್ ಪ್ರೊಡಕ್ಷನ್ ಅಲ್ವೇ. ಮತ್ತೆ ಡಬ್ಬಿಂಗ್ ಡಬ್ಬಿಂಗ್ ಸ್ಕ್ರಿಪ್ಟ್ ಅಥವಾ ಅದೆಲ್ಲ ಮುಂದೆ ಹೋಗ್ತಾರೆ. ಓಕೆ ಓಕೆ. ಅಂದ್ರೆ ಫುಲ್ ಆಲ್ಮೋಸ್ಟ್ ಇವಾಗ ಡೈಲಾಗ್ ನರೇಷನ್ ಯಾರು ಮಾಡ್ತಾರೆ ಇವಾಗ ಆಕ್ಟರ್ಸ್ ಗೆ? ಒಬ್ರು ಡೈಲಾಗ್ ನರೇಟ್ ಮಾಡೋರು ನೋಡ್ತೀವಿ ಅಂದ್ರೆ ಈ ತರ ಬರ್ಬೇಕು ಮೇಡಮ್ ಡೈಲಾಗ್ ಇದು ಅಂತ ಆ ಸಿಚುಯೇಷನ್ ಎಲ್ಲ ಹೇಳ್ಬಿಟ್ಟು ನೋಡಿ. ಇವತ್ತಿದೆ ಶಾರ್ಟ್ ಇವಾಗ ಈಗ 10 ವರ್ಷದಿಂದ ಮಗ ಮನೆ ಬಂದಿರಲ್ಲ ಇವಾಗ ಬಂದಿರ್ತಾನೆ, ಸೊ ಇದು ಸಿಚುಯೇಷನ್ ನಿಮ್ ಎಕ್ಸ್ಪ್ರೆಷನ್ ಹಿಂಗಿರ್ಬೇಕು ಡೈಲಾಗ್ ಡೆಲಿವರಿ ಇರ್ಬೇಕು, ಸೊ ಇದನ್ನೆಲ್ಲ ಯಾರು ನರೇಟ್ ಮಾಡ್ತಾರೆ? ಹಾ ಸರ್ ಖಂಡಿತ ಸರ್. ಈ ಇಷ್ಟೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಗಳ ಕೆಲಸಗಳು ಆಗೋಯ್ತು. ಇನ್ನ ಅಸೋಸಿಯೇಟ್ ಕೆಲಸ ಏನಂದ್ರಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ಅವರು ಸೀನಿಯರ್ ಏನಿದಾರೆ ಆರ್ಟಿಸ್ಟ್ ಗಳಿಗೆ ನಾವು ಡೈಲಾಗ್ಸ್ ನ ಕೊಡೋದಾಗಿರುತ್ತೆ, ಅವ್ರ ಪ್ರಾಂಪ್ಟಿಂಗ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಡೈಲಾಗ್ ಗಳಿಗೆ ನಾವು ಅವರು ಬಂದ ಗೊತ್ತಿರಲ್ಲ ಅವ್ರಿಗೆ ಯಾವ ಸೀನ್ಸ್ ಹೇಗೆ ಅಂದಾಗ ಅವರು ಪ್ರತಿಯೊಂದು ತಿಳ್ಕೊಬೇಕಾಗುತ್ತೆ. ಅವಾಗ ಅಸೋಸಿಯೇಟ್ ಏನ್ ಮಾಡ್ತಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಸೀನ್ಸ್ ಈ ತರ ಇದೆ ಈ ತರ ಆಗುತ್ತೆ ಅಂದಾಗ ಓಕೆ ಅವಾಗ ನಾವು ಸ್ಕ್ರಿಪ್ಟ್ ನ ಕೊಡ್ಬೇಕು, ಇಲ್ಲ ಸ್ಕ್ರಿಪ್ಟ್ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಡೈಲಾಗ್ ಡೈಲಾಗ್ ನಾವು ಕೊಡ್ಬೇಕು ಸರ್ ಈ ತರ ಈ ತರ ನಮ್ಗೆ ಬೇಕು ಸರ್ ಈ ತರ ನಮ್ಗೆ ಫೀಲ್ ಬೇಕು ಸರ್ ಈ ತರ ಡೈಲ್ ಈ ತರ ಡೈಲಾಗ್ ಈ ತರ ಬಂಚ್ ಬರಬೇಕು ಸರ್ ಅಂತ ನಾವು ಹೇಳ್ತೀವಿ. ಅದಾದ್ಮೇಲೂ ಶೂಟಿಂಗ್ ಇದೇನು ಏನು ರೋಲಿಂಗ್ ಹಾಕ್ದಾಗ್ಲೂ ನಾವು ಕೆಲವೊಂದ್ಸಲ ಡೈಲಾಗ್ ಏನಾದ್ರು ಅವ್ರ ಪ್ರಾಂಪ್ಟಿಂಗ್ ಬೇಕು ಅಂದ್ರೆ ಕೆಲವರು ಡೈಲಾಗ್ ಕೇಳ್ತಾರೆ ತುಂಬಾ ಲೆಂತಿ ಡೈಲಾಗ್ ಇದ್ದಾಗ ಕೇಳ್ತಾರೆ ಪ್ರಾಂಪ್ಟಿಂಗ್ ಹಿಂದೆ ಮಾಡಿ ಅಂತಿರ್ತಾರೆ ಕೆಲವರು, ಅವರು ಅವಾಗ ಲುಕ್ ಮೀಟ್ ಮಾಡ್ತಿರ್ತಾರೆ ಅವಾಗ. ಇದು ಅಶೋಕ್ ಡೈರೆಕ್ಟರ್ ನ ಕೆಲಸಗಳಿರೋದು. ಕೆಲವೆಲ್ಲ ಕ್ಯೂ ಕೊಡೋದು ಇವಾಗ ಅದೇ ಆಕ್ಟರ್ ಬಂದ್ ಹೇಳಕ್ ಆಗಲ್ಲ ಇವಾಗ ಬಂದೆ ಅಂತ ಅಂದ್ಮೇಲೆ ಓ ಇವಾಗ ಬಂದ ಅನ್ನೋದು ನನ್ ಡೈಲಾಗ್ ಆಗಿರುತ್ತೆ ಒಬ್ಬ ಆಕ್ಟರ್ದು. ಸೊ ಇದೆಲ್ಲ ಸೈಡ್ ವಿಂಗ್ ಅಲ್ಲಿ ಡೈಲಾಗ್ ಹೇಳುವಂತದ್ದಲ್ವಾ, ಕ್ಯೂ ಕೊಡೋದು ಅಂತಾನು ಕರಿತೀವಿ ಅಲ್ವಾ? ಹೌದು ಸರ್ ಹೌದು. ಹಾ ಸರ್ ಕ್ಯೂ ಕೊಡೋದು ಮತ್ತೆ ರಿಯಾಕ್ಷನ್ಸ್ ಕೆಲವು ಇವಾಗ ಯಾವ್ದು ಆರ್ಟಿಸ್ಟ್ ಇವಾಗ ಆಪೋಸಿಟ್ ರಿಯಾಕ್ಷನ್ ಸಜೆಷನ್ಸ್ ಗೆ ಅವ್ರು ಇರೋದಿಲ್ಲ, ನಾವು ಅವ್ರ ಕೂರ್ಸಿರ್ತೀವಿ ನಾವು ಅವ್ರದು ಡೈಲಾಗ್ ರಿಯಾಕ್ಷನ್ಸ್ ಗೆ ನಾವು ಡೈಲಾಗ್ ಹೇಳ್ಬೇಕು ನಾವು ಅಲ್ವಾ. ಯಾಕಂದ್ರೆ ಕೆಲವರು ಏನು ಗೊತ್ತಾ ನಾವು ಸಜೆಷನ್ಸ್ ಗೆ ಹಾ ಹೌದು ಸರ್ ಸಜೆಷನ್ಸ್ ಗೆ ಕ್ಲೋಸ್ ಗೆ ನಾವು ಕೆಲವರು ಸರ್ ಆ ಶಾರ್ಟ್ ಗೆ ನಾವು ಹೇಳಕ್ ಆಗಲ್ಲ, ನಾವು ಡೈಲಾಗ್ ಹೇಳಿದ್ರೆ ಅದಕ್ಕೆ ಕಣಿವೆ ಆಗುತ್ತೆ. ಡೈಲಾಗ್ ನಾವು ಹೇಳಿದಾಗ ಸರ್ ಅವನು ಹಿಂಗ್ ಹೊಡೆದಂದಾಗ ಅವ್ರ ರಿಯಾಕ್ಷನ್ಸ್ ಹಿಂಗಿರುತ್ತೆ, ನಾವು ಡೈಲಾಗ್ ಕೊಡ್ಬೇಕು ನಾವು ಅವಾಗ ಅವ್ರ ರಿಯಾಕ್ಷನ್ಸ್ ಬರುತ್ತೆ, ಅದು ಅಸೋಸಿಯೇಟ್ ನ ಅವ್ರು ಅವ್ರು ಹೇಳ್ತಾರೆ ಅವ್ರು. ಕೆಲವೆಲ್ಲ ಕ್ಲೋಸ್ ಅಪ್ಸ್ ತಗೊಂಡಿರ್ತಾರೆ ನೋಡಿ ಅಂತ ನೋಡೋದು. ಹಾ ಸರ್ ಹೌದು ಶಾಕ್ ಇಂದ ನೋಡೋದು ಅದೆಲ್ಲ ಓಕೆ ಸರ್ ಹೌದು. ಮತ್ತೆ ಈ ಕೋ ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರು ಹಿಂಗೆ ಒಂದು ಡೈರೆಕ್ಟರ್ ಅವರು ಎಲ್ಲ ಡೈರೆಕ್ಟರ್ ಬಟ್ ಮೇನ್ ಒಬ್ರು ಮಾತ್ರ ಡೈರೆಕ್ಟರ್ ಹೌದು ಹೆಸರಿಗೊಬ್ರು ಇರ್ತಾರೆ ಅನ್ನೋ ತರನ ಅದು ಅವ್ರು ಹಾ ಸರ್ ಕೋ ಡೈರೆಕ್ಟರ್ಸ್ ಅಂಡ್ ಡೈರೆಕ್ಟರ್ಸ್ ಡಿಫ್ರೆನ್ಸ್ ಅದು ಯಾವ ತರ ಇರುತ್ತೆ ಅಂತ ಸರ್. ಹೇಗೆಂದ್ರೆ ಡೈರೆಕ್ಟ್ ಅವ್ರು ಆಕ್ಷನ್ ಕಟ್ ಹೇಳದೇ ಇದ್ರು ಅವ್ರಿ ಅವ್ರು ಖಂಡಿತ ಅವ್ರು ಅದ ಅವ್ರ ಏನಿದೆ. ಅದೇ ಕೋ ಡೈರೆಕ್ಟರ್ ಹೇಗಂದ್ರೆ
ಈ ಅಸೋಸಿಯೇಟ್ ಮತ್ತೆ ಅಸಿಸ್ಟೆಂಟ್ ಗಳನ್ನ ಹ್ಯಾಂಡ್ಲಿಂಗ್ ಮಾಡೋದು, ಪ್ರೋಗ್ರಾಮಿಂಗ್ ಆಗಿರ್ಬೋದು ಅಥವಾ ಶೆಡ್ಯೂಲ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ. ಇವಾಗ ಕೆಲವೊಂದು ಡೇಲಾಗಳಿಗೆ ಕಣ್ಮಿ ಆಗ್ತಾ ಇದೆಯಾ ಮಾನಿಟರ್ ನೋಡ್ತಾ ಇರ್ತಾರೆ, ಯಾಕಂದ್ರೆ ಅವರು ಅವರು ಆಕ್ಟ್ರೆಸ್ ಅಥವಾ ಆಕ್ಟ್ರೆಸ್ ಇರ್ತಾರೆ, ಅವರು ಅಸಿಸ್ಟೆಂಟ್ ಗಳು ಕೋ ಡೈರೆಕ್ಟರ್ ಡೈರೆಕ್ಟರ್ ಜೊತೆ ಇದು ಮಾನಿಟರ್ ನೋಡ್ತಾ ಇರ್ತಾರೆ, ಶಾರ್ಟ್ಸ್ ಓಕೆ ಬರ್ತಿದ್ಯಾ ಹೇಗ್ ಬರ್ತಾ ಇದೆ, ಯಾಕಂದ್ರೆ ಫುಲ್ ಸ್ಕ್ರಿಪ್ಟ್ ಹ್ಯಾಂಡ್ಲಿಂಗ್ ಎಲ್ಲ ಕೋ ಡೈರೆಕ್ಟರ್ ಗೆ ಹ್ಯಾಂಡಲ್ ಮಾಡ್ಬಿಟ್ಟಿರ್ತಾರೆ. ಬಟ್ ಡೈರೆಕ್ಟರ್ ಏನಿದ್ರು ಆಕ್ಷನ್ ಕಟ್ ಹೇಳಿದ್ರು ಅವರು ಅವರು ಅಬ್ಸರ್ವ್ ಮಾಡ್ತಿರ್ತಾರೆ, ಕೋ ಡೈರೆಕ್ಟರ್ ಸಹ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸರ್ ಅಸಿಸ್ಟೆಂಟ್ ಮತ್ತೆ ಅಸಿಸ್ಟೆಂಟ್. ಮತ್ತೆ ಈ ಒಂದು ಈ ಇವಾಗ ಅಸೋಸಿಯೇಟ್ ಡೈರೆಕ್ಷನ್ ಯಾವ್ದೋ ಒಂದು ಅಪರ್ಚುನಿಟಿ ಸಿಕ್ತು, ಇವಾಗ ಕೆಲವೊಂದ್ ಕೆಲವೇ ಕೆಲವು ಪ್ರೊಡಕ್ಷನ್ ಕಂಪನಿಗಳು ಮಾತ್ರ ತುಂಬಾ ಚೆನ್ನಾಗಿ ನಡೆಸ್ತಾರೆ, ಒಂಥರ ಕಾರ್ಪೊರೇಟ್ ತರ. ಫಾರ್ ಎಕ್ಸಾಂಪಲ್ ಪರಮಾ ಸ್ಟುಡಿಯೋಸ್ ಒಂದು ಕಾರ್ಪೊರೇಟ್, ಒಂದು ಐ ಟಿ ಆಫೀಸ್ ತರ ನಡೆಸ್ತಾರೆ, ತಿಂಗಳ ತಿಂಗಳ ಪೇಮೆಂಟ್ ಕೊಡ್ತಾರೆ, ಒಂದು 8 ಜನ ಇದಾರೆ ಅನ್ಸುತ್ತೆ. ಈ ತರ ಒಂದು ರಿಪ್ಯೂಟೆಡ್ ಪ್ರೊಡಕ್ಷನ್ಸ್ ನ ಬಿಟ್ಟು ಈ ಒಂದು ಮಾಮೂಲಿ ಇವಾಗ ಫ್ರೆಷರ್ಸ್, ಇವಾಗ ಡೈರೆಕ್ಟರ್ ಇನ್ನ ಡೆಬ್ಯೂ ಮಾಡ್ತಾ ಇದಾರೆ, ಸೊ ಈ ತರದ ಟೀಮ್ ಅಲ್ಲಿ ಪೇಮೆಂಟ್ ಪೇಮೆಂಟ್ ಎಲ್ಲ ಯಾವ ತರ ಇರುತ್ತೆ, ಊಟ ತಿಂಡಿ ಕತೆ ಏನು, ಈ ಒಂದು ಲೆವೆಲ್ ಅಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ನ ಸರ್ವೈವಲ್ ಹೇಗೆ ಅಂತ. ಈ ಪ್ರಶ್ನೆಗೆ ಉತ್ತರಿಸೋ ತುಂಬಾ ಕಷ್ಟ ಆಗುತ್ತೆ. ಎಲ್ಲರಿಗೂ ಪರಿಸ್ಥಿತಿಗಳು ಬೇರೆ ಬೇರೆ ತರ ಇರುತ್ತೆ, ಅದು ಹೇಳಕ್ ಆಗಲ್ಲ. ಅದೇ ಸರ್, ಇವಾಗ ಕೆಲವರು ಡೆಬ್ಯೂ ಡೈರೆಕ್ಟರ್ ಆದಾಗ ಅವ್ರಿಗೆ ಅವ್ರದೇ ಅಂತಹ ಒಂದು ಸಿನಿಮಾ ಮುಗಿಸ್ಬೇಕಂತ ಒಂದಿರುತ್ತೆ ಸ್ಮಾಲ್ ಬಜೆಟ್ ಅಲ್ಲಿ. ಕೆಲವರು ಅಸಿಸ್ಟೆಂಟ್ ಗಳು ತಗೋತಾರೆ ಟೀಮ್ಗೆ, ಅವ್ರಿಗೆ ಪೇಮೆಂಟ್ ಇರೋದಿಲ್ಲ, ಬಟ್ ಊಟ ತಿಂಡಿಗೆ ಮತ್ತೆ ಓಡೋದಕ್ಕಂತ ಎಕ್ಸ್ಪೆನ್ಸ್ ಗೆ ಅದಕ್ಕೆ ಅಂತೂ ಮೋಸ ಆಗಲ್ಲ. ಆದ್ರೆ ಅವರು ಅವ್ರಿಗೆ ಅಂತಹ ಒಂದು ಪೂರ್ತಿ ಯಾಕಂದ್ರೆ ಇಂಡಸ್ಟ್ರಿಗೆ ಅಂತ ಬಂದಿರ್ತಾರೆ ಅವರು, ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ಬೇಕು ಅಂದಾಗ ನಾವು ಬೇರೆ ಬಿಟ್ಟು ನಾವು ವರ್ಕ್ ಮಾಡ್ತಾ ಬ್ಯಾಕ್ ಆಗಲ್ಲ, ಯಾಕಂದ್ರೆ ಡೈರೆಕ್ಷನ್ ಟೀಮ್ಗೆ ಒಕ್ಕಂತೂ ಅಸಿಸ್ಟೆಂಟ್ ಗಳಿಗೆ ಆಗಿರ್ಬೋದು ಅಸಿಸ್ಟ್ ಆಗಿರ್ಬೋದು ಡೈರೆಕ್ಟ್ಲಿ ಡೈರೆಕ್ಷನ್ ಟೀಮ್ ಅಲ್ಲಿ ಬೇರೆ ವರ್ಕ್ ಮಾಡ್ತಾ ಇದಂತೂ ಮಾಡಕ್ ಆಗಲ್ಲ. ಅವ್ರು ಫುಲ್ಫಿಲ್ ಆಗಿ ಅವರು ವರ್ಕ್ ಮಾಡ್ತಿದ್ದಾಗ ಬಟ್ ಪ್ರಾರಂಭದಲ್ಲಿ ಕಷ್ಟ ಇದ್ದೇ ಇರುತ್ತೆ, ಈ ಯಾಕಂದ್ರೆ ಈ ಸಂಬಳ ಆಗಿರ್ಬೋದು ಕನ್ವಿನ್ಸಿ ಆಗಿರ್ಬೋದು ಸಿಗಲ್ಲ. ಬಟ್ ಡಿಪೆಂಡ್ಸ್ ಆಫ್ ಡೈರೆಕ್ಟರ್ ಪ್ರೊಡ್ಯೂಸರ್ ಜೊತೆ ಮಾತಾಡ್ಕೊಂಡು ಯಾವ ತರ ಕಮ್ಯುನಿಕೇಟ್ ಮಾಡಿ ಮಾತಾಡಿ ಅವ್ರಿಗೆ ಏನ್ ಕೊಡಿಸ್ತಾರೆ ಡಿಪೆಂಡ್ ಆಗುತ್ತೆ. ಬಟ್ ಊಟ ತಿಂಡಿಗೆ ಮತ್ತೆ ಉಳ್ಕೊಳಕ್ಕೆ ಮತ್ತೆ ಅದಕ್ಕೇನಂತೂ ಮೋಸ ಇರೋದಿಲ್ಲ ಸರ್. ಓಕೆ ಓಕೆ. ಮತ್ತೆ ಇವಾಗ ಇವಾಗ ನೀವು ಹೇಳಿರೋ ರೋಲ್ಸ್ ಎಲ್ಲ ನೋಡಿದ್ರೆ ಈ ಹಿಂದೆ ಒಂದು ಸಿಸ್ಟಮ್ ಇತ್ತು ಹಳೆ ಕಾಲದಲ್ಲಿ, ಈ ಡೈರೆಕ್ಟರ್ ಮನೆಯಲ್ಲಿ ಬಟ್ಟೆ ಒಗ್ದು ಪಾತ್ರೆ ತೊಳೆದು ನೆಲ ಸೀಟಿ ಈ ತರ ಎಲ್ಲ ಮಸ್ಕ ಹೊಡೆದು ಎಲ್ಲ ಬರ್ಬೇಕಾಗಿತ್ತು. ಸೊ ಆಗಿನ ಸ್ಥಿತಿಗತಿಗೂ ಈಗಿನ ಸ್ಥಿತಿಗತಿಗೂ ಡಿಫ್ರೆನ್ಸ್ ಅಂದ್ರೆ, ಇವಾಗಿನ ಡೈರೆಕ್ಟರ್ಸ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗ್ಲಿ ಯಾವ ತರ ಕಾಣ್ತಾ ಇದಾರೆ ಸೆಟ್ ಅಲ್ಲಿ? ನನ್ ಕ್ವಶನ್ ಅರ್ಥ ಆಗಿರ್ಬೋದು ಈ ತರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ. ಹಾ ಸರ್, ಗೊತ್ತಾಯ್ತು. ಕೆಲವೊಂದು ಕಡೆ ನಡೆದಿರ್ಬೋದು ಆ ತರ. ಬಟ್ ಅದೇ ತರ ರೆಸ್ಪೆಕ್ಟ್ ಇಂದ ನಡ್ಕೊಂತಾರೆ, ಮತ್ತೆ ಅದೇ ಈ ಒಂದು ಆಂಗಲ್ ಅಲ್ಲಿ ನಾನು ಕೇಳ್ತಾ ಇದ್ದೀನಿ ಸರ್. ಇದಕ್ಕೊಂದು ಉತ್ತರ ಸದಕ ಆಗಲ್ಲ, ಯಾಕಂದ್ರೆ ಅವ್ರವ್ರ ಅನುಭವ ನಮಗಂತ ಅನುಭವ ಆಗಿಲ್ಲ. ಬಟ್ ನಾವು ನೋಡಿರೋ ಪ್ರಕಾರ ಕೆಲವು ಅದೇ ಕೆಲವು ಚೆನ್ನಾಗಿ ಕೆಲವೊಂದು ಪಿ ಪ್ರೊಡಕ್ಷನ್ಸ್ ತುಂಬಾ ಚೆನ್ನಾಗಿರ್ತಾರೆ, ಯಾಕಂದ್ರೆ ನಾವು ಅವ್ರದಂತಹ ಅವ್ರಿಗೆಲ್ಲ ಕೆಲಸ ಮಾಡ್ಕೊಳ್ತೀವಿ, ರೈಟಿಂಗ್ ಇಂದ ಹಿಡಿದು ಎಂಟರ್ ಸಿನಿಮಾವರೆಗೂ ನೋಡ್ಕೊತಾರೆ, ಅದೇನು ತೊಂದರೆ ಇಲ್ಲ. ನಮ್ಗೆ ಅನುಭವ ಆಗಿಲ್ಲ ಸರ್ ಆ ತರ. ಸೂಪರ್. ಮತ್ತೆ ಕೆಲವೊಂದು ಇವಾಗ ಇವಾಗ ಎಸ್ ನಾರಾಯಣ್ ಸರ್ ಅವ್ರ ಗರ್ಡಿನಲ್ಲಿ ಈಗ ಆರ್ ಚಂದ್ರು ಅವ್ರು ಬಂದ್ರು, ಮತ್ತೆ ಹುಣಸೂರು ಕೃಷ್ಣಮೂರ್ತಿ ಅವರು ಹಳೆ ಡೈರೆಕ್ಟರ್, ಅವ್ರ ಕೆಳಗಡೆ ಭಾರ್ಗವ ಸರ್ ಅಂತವ್ರು ಇದ್ರು, ಇವಾಗ ಪ್ರಶಾಂತ್ ಸರ್ ಕೆಳಗಡೆ ನರ್ತನ್ ಅವ್ರು ಇದ್ರು, ಮುಫ್ತಿ ಮಾಡಿದ್ರು, ಮತ್ತೆ ಒಂದಷ್ಟು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ಸ್ ತುಂಬಾ ಇಂಡಸ್ಟ್ರಿಗೆ ಬರ್ತಾ ಇದಾರೆ. ಸೊ ಈ ಒಂದು ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಡೈರೆಕ್ಟರ್ಸ್ ಒಬ್ಬ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ನ ತಮ್ಮ ಶಿಷ್ಯಂದ್ರನ್ನ ಬೆಳೆಸೋದ್ರಲ್ಲಿ ಅವ್ರ ಪಾತ್ರ ಎಷ್ಟಿರುತ್ತೆ, ಈ ಪಾಯಿಂಟ್ ಬಗ್ಗೆ ನೀವೇನಂತ ಹೇಳ್ತೀರಿ? ಎಷ್ಟು ವರ್ಷ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ಡೈರೆಕ್ಟರ್ ಕೆಳಗಡೆ ಇದ್ದು ಕೆಲಸ ಕಲಿಬೇಕಾಗುತ್ತೆ,
ಈ ಬ್ರಾಂಡಿಂಗ್ ನೋಡಿ ನೋಡಿ, ಉಪ್ಪಿ ಸರ್ ಅವ್ರು ಎಷ್ಟೇ ಇಂಡಿಯಾದಲ್ಲೇ ಒಂದು ಟಾಪ್ ಡೈರೆಕ್ಟರ್ ಆಗಿದ್ರು, ಟಾಪ್ ಒಂದು ಟಾಪ್ 10 ಅಲ್ಲಿ ಡೈರೆಕ್ಟರ್ ಆಗಿದ್ರು, ಕಾಶಿ ಸರ್ನ ಅವ್ರು ಮರೀಲಿಲ್ಲ. ಸೊ ಈ ಒಂದು ಗುರು ಶಿಷ್ಯರ ಬಾಂಡಿಂಗ್, ಹೌದು ಸರ್ ಹೌದು, ಇದು ಯಾವ ತರ ಇರ್ಬೇಕು ಅನ್ಸುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಸರ್, ಒಳ್ಳೆಯ ಪ್ರಶ್ನೆ ಇದು. ಏಕೆಂದ್ರೆ ಅದು ಬರಬೇಕು ಸರ್, ಅದು ಗುರು ಶಿಷ್ಯ ಒಂದು ಏನಿದೆ ಅದು ಆ ಬಾಂಧವ್ಯ ಅದು ಇರಬೇಕು ಅದು. ಏಕೆಂದ್ರೆ ನೋಡಿ, ಯಾವುದೇ ಒಬ್ರು ನಿರ್ದೇಶಕ ಅವನ ಕೆಳಗಡೆ ಕೆಲಸ ಮಾಡುವಂತಹ ಸಹಾಯಕ ನಿರ್ದೇಶಕರು ಅಥವಾ ಏನು ಸಹ ನಿರ್ದೇಶಕರು, ಮುಂದಿನ ದಿನ ಅವರು ನಿರ್ದೇಶಕ ಆಗೇ ಆಗ್ತಾರೆ ಅವರು. ಸೊ ಅದು ಒಳ್ಳೆ ಬೆಳವಣಿಗೆ ಅದು. ಕೆಲವೊಂದ್ ಕಡೆ ಏನಾಗುತ್ತೆ ಅಂದಾಗ ಯಾವ್ದೋ ಒಂದು ಕಾರಣದಿಂದ ಅವರು ಬೇರೆ ಆಗ್ತಾರೆ. ಅಲ್ಲ, ಕೆಲವೊಂದ್ ಟೈಮ್ ಕೆಲಸ ಮಾಡ್ತಾರೆ, ಇವನ್ಗೆ ಯಾಕೆ ನಾನು ಪ್ರೊಡ್ಯೂಸರ್ ಹುಡ್ಕೊಡ್ಬೇಕು, ನಾಳೆ ದಿನ ಬೆಳೆದ್ ಬಿಟ್ರೆ ಆತರ ತಪ್ಪಾಗುತ್ತೆ. ಹೌದು ಹೌದು, ಪವನ್ ಕುಮಾರ್ ಅವ್ರಿಗೆ, ಪವನ್ ಕುಮಾರ್ ಅವ್ರಿಗೆ ಭಟ್ರೆ ಯೋಗರಾಜ್ ಭಟ್ರೆ ಹೇಳಿದ್ರು ಫಿಲಂ ಮಾಡು ಸಾಕು, ಅಸೋಸಿಯೇಟ್ ಮಾಡಿದ್ನಿ ಅಂತ. ಸೊ ಕೂಡ ಇಂಪಾರ್ಟೆಂಟ್ ಅನ್ಸುತ್ತೆ ಅಂತ. ಹೌದು, ಆದ್ರೆ ಇವ್ರು ವಿಚಾರದಲ್ಲಿ ಆಗ್ಲಿಲ್ಲ ಅಕ್ಕ. ಯಾರೋ ಅಯೋಧ್ಯೆ ಮಹೇಶ್ ಸರ್ ಅವರ ಒಂದು ವಿಚಾರದಲ್ಲಿ ಆಗ್ಲಿಲ್ಲ. ಯಾಕೆಂದ್ರೆ ನೀವ್ ಹೇಳಿದಾಗ ಅವರು ಇದೇ ರೀತಿ ಅವರು ಪ್ರಶ್ನೆ ಕೇಳ್ತಾ ಇದಾರಂತ, ಅವ್ರು ಕೇಳಿದಂತೆ ಸರ್ ನಾನು ಹಿಂಗೆ ಹೋಗ್ತೀನಿ ಸರ್ ಏನೋ ಮಾಡ್ಬೇಕು ಸಿನಿಮಾ ಅಂದಾಗ, ಏನಿಲ್ಲ ಏನೋ ಮಾಡ್ಕೊಳ್ರು ಏನು ಅಂತ ಹೇಳದಿರಂತ ಹೇಳುವ ಅಂದ್ರೆ ಅವ್ರು ಬಿಟ್ಕೊಡ್ತಿರ್ಲಿಲ್ಲ. ಆತರ ಒಂದು ಬಾಂಧವ್ಯ ಇತ್ತು ಯೋಗರಾಜ್ ಸರ್ ಜೊತೆ ಮತ್ತೆ ಮಹೇಶ್ ಅವ್ರ ಮೇಲೆ. ಅದು ಒಳ್ಳೇದೇ ಅದು ಬಿಟ್ಟು, ಅಂದ್ರೆ ಈಗ ನಾವು ಎಷ್ಟು ದಿನ ಅಂತ ಯಾಕಾಗಲ್ಲ ಸರ್ ಇವಾಗ, ಯಾಕಂದ್ರೆ ನಾವು ಇವಾಗ ಒಬ್ಬರು ನಿರ್ದೇಶಕರ ಜೊತೆ 5 ವರ್ಷ ಕೆಲಸ ಮಾಡ್ತೀವಿ. ಬಟ್ ಅವರು ಇಂಡಿಪೆಂಡೆಂಟ್ ಆಗ್ಬೇಕಂತ ಅವ್ರು ಅನ್ಕೋತಾರೆ ಅಲ್ವಾ, ಆಗ್ಲೇಬೇಕು ಬ್ರಾಂಡಿಂಗ್ ಒಂದು ಹೇಳ್ಬಿಟ್ಟು ಹೋದ್ರೆ ಒಳ್ಳೆ. ಹೌದು, ಆದ್ರೆ ಬೆಳೆಸ್ಬೇಕು ಸರ್, ಆದ್ರೆ ಜೊತೆಗೆ ಇದ್ದು ನಮ್ ಟೀಮ್ ಅಂತ ಅವ್ರು ಬೆಳೆಸಿದ್ರೆ ಅವ್ರಿಗೊಂದು ತಾನ ಅಂತ ಒಂದು ಬೆಳೆದ್ರೆ ಒಂಥರ ಇರುತ್ತೆ. ಕೆಲವರೇನ ಗೊತ್ತಾ, ತಾನು ಬೆಳೆದು ಅವ್ರಿಗಿನ ಕೆಲಸಗಳು ತಗೋತಾರೆ, ಬಟ್ ಅವ್ರು ಬೆಳೀತಾರೆ. ಬಟ್ 5 ವರ್ಷ 10 ವರ್ಷ ನಾವು ಅವ್ರ ನಂಬಿಕೆ ಇಟ್ಟು ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಬಟ್ ನಾವು ಹೊರಗಡೆ ಹೋಗ್ಬೇಕು ಅಂದಾಗ ಏನ್ ಅನ್ಕೋತಾರೋ, ನೋಡಿ ಇಷ್ಟು ವರ್ಷ ಇದ್ದು ಕೆಲಸ ಮಾಡಿದ ಈ ತರ ಒಂದ್ಸಲ ಕೆಲವೊಂದು ಮಾತುಗಳು ಬಂದ್ಬಿಡ್ತೇವೆ ಆತರ. ಬಟ್ ಒಂದು ಒಂದೇ ಒಂದ್ ಮಾತು ನಿಮ್ಗೆ ಹೇಳ್ಬಿಟ್ಟು ಹೋದ್ರು ತೊಂದರೆ ಇಲ್ಲ ಅದಕ್ಕೇನಂತೆ. ಮತ್ತೆ ಈ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ನ ಯಾವ ತರ ಅಪ್ರೋಚ್ ಮಾಡ್ತಾರೆ ಅಂತ, ಇವಾಗ ನೀವು 5 ವರ್ಷ ಕೆಲಸ ಮಾಡಿದ್ರೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಓಕೆನಾ, ನಿಮ್ದೆ ಒಂದು ಕತೆ ಬರ್ಕೊಂಡಿದ್ದೀರಾ, ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೀರಾ? ನನಗನ್ಸೋ ಪ್ರಕಾರ ಒಂದು ಈ ಗಾಂಧಿನಗರಲ್ಲಿ ಒಂದು ಫಾರ್ಮೆಟ್ ಇದೆ ಒಂದು ಕೊಟೇಶನ್ಗೆ. ಸೊ ಟ್ರಾಲಿಗ್ ಇಷ್ಟ ಆಗುತ್ತೆ ಅಥವಾ ರಿಫ್ಲೆಕ್ಟರ್ಸ್ ಇಷ್ಟ ಆಗುತ್ತೆ, ಒಂದು ಕ್ಯಾಮ್ರಾ ಅರೆ ಕ್ಯಾಮ್ರಾ ಅಥವಾ ರೆಡ್ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅಂತ ಒಂದು ಕೊಟೇಶನ್ ಶೀಟ್ ಇರುತ್ತೆ. ಸೊ ಅದನ್ನ ಫಿಲ್ ಮಾಡ್ಕೊಂಡು ಡೈರೆಕ್ಟರ್ ನಾಳೆ ಹೋಗಿ ಅಪ್ರೋಚ್ ಮಾಡ್ತೀನಿ ಅಂತ ಇಷ್ಟು ದಪ್ಪ ಸ್ಕ್ರಿಪ್ಟ್ ಇಟ್ಕೊಂಡಿರೋನ್ನ ನಾನ್ ನೋಡಿದೀನಿ ಬೆಂಗಳೂರಲ್ಲಿ, ಅವ್ರನ್ನ ಕೂಡ ಮೀಟ್ ಮಾಡಿದ್ವಿ. ಸೊ ಆ ಪ್ರೊಸೀಜರ್ ಏನಿರುತ್ತೆ, ಆ ಪ್ರೊಸೀಜರ್ ಹೆಂಗಿರುತ್ತೆ? ಇವಾಗ ಜಯಣ್ಣ ಅವರೇ ಒಬ್ಬ ಪ್ರೊಡ್ಯೂಸರ್ ಅಂತ ಅನ್ಕೊಳ್ಳೋಣ, ಅವ್ರನ್ನ ನೀವು ನಾಳೆ ಮೀಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ತಯಾರಿ ಯಾವ ತರ ಇರ್ಬೇಕಾಗುತ್ತೆ? ಸರ್ ಮೊದಲನೇದಾಗಿ ನಾವು ಯಾಕಂದ್ರೆ ನಾವು ಏನೊಂದು ದೊಡ್ಡ ಹೆಸರು ಮಾಡಿದ್ರೆ ನಾವು ಅಂತರನ ತುಂಬಾ ಈಸಿ ರೂಟ್ ಅದು, ನಾವು ಪ್ರೊಡ್ಯೂಸರ್ನ ಮೀಟ್ ಮಾಡ್ಬೇಕು ಅಂದ್ರೆ. ಆದ್ರೆ ಒಂದು ಹೊಸ ನಿರ್ದೇಶಕ ನಾವು ಅವ್ರ ಹತ್ರ ಹೋಗ್ಬೇಕಂದಾಗ ಏನಿದೆ ನಾವು ಕತೆ, ಅದು ಬೌಂಡೆಡ್ ಸ್ಕ್ರಿಪ್ಟ್ ಇರ್ಬೇಕು ನನ್ನ ಪ್ರಕಾರ. ಬೌಂಡ್ ಸ್ಕ್ರಿಪ್ಟ್ ಅಂದ್ರೆ ನಾವು ಬರೀ ಒಂದ್ಲೇ ಹೇಳಕ್ ಆಗಲ್ಲ, ಅಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗೆ ಒಂದೇನ್ ಹೇಳಕ್ ಆಗಲ್ಲ. ಆದ್ರೆ ಚಿಕ್ಕ ಪ್ರೊಡ್ಯೂಸರ್ ಆದ್ರೂ ಅಷ್ಟೇನೆ, ನಾವು ಬೌಂಡೆಡ್ ಸ್ಕ್ರಿಪ್ಟ್ ನಾವು ಪೂರ್ತಿ ಪ್ಲಾನ್ ಆಗಿರ್ಬೇಕು. ನಾವು ಅಂದ್ರೆ ಒಂದ್ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇರ್ಬೇಕು, ಒಂದು ಬಜೆಟ್ ಅಂತ ಇರ್ಬೇಕು, ಇಷ್ಟು ದಿನ ಇಲ್ಲಿವರೆಗೂ ಈ ಶೆಡ್ಯೂಲ್, ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಇಷ್ಟು ಆಗುತ್ತೆ, ಮತ್ತೆ ನಾವು ರಿಟರ್ನ್ಸ್ ಯಾವ ತರ ಬರುತ್ತೆ, ಈ ಒಂದು ಇಷ್ಟು ನಾವು ಎಲ್ಲವನ್ನು ಪ್ಲಾನ್ ಮಾಡಿ ಅವ್ರಿಗೆ ಕತೆ ಹೇಳಿ, ಸರ್ ಈ ತರ ಈ ಒಂದು ಪ್ರಾಜೆಕ್ಟ್ಗೆ ಇಷ್ಟ ಆಗುತ್ತೆ ಸರ್, ಈ ಶೆಡ್ಯೂಲ್ಗೆ ಇಷ್ಟ ಆಗುತ್ತೆ ಸರ್, ಈ ಪೋಸ್ಟ್ ಪ್ರೊಡಕ್ಷನ್ ಇಷ್ಟ ಆಗುತ್ತೆ ಸರ್, ರಿಟರ್ನ್ಸ್ ಹಿಂದಿ ರೈಟ್ಸ್ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು ಅಥವಾ ಟಿವಿ ರೈಟ್ಸ್ ಆಗಿರ್ಬೋದು, ಈ ತರ ನಾವು ಎಲ್ಲವನ್ನೂ ಅವ್ರನ್ನ ನಾವು ಕನೆ ಮಾಡಿ, ಯಾಕಂದ್ರೆ ಯಾರು ಸಹ 1 ರೂಪಾಯಿ ಹಾಕೋದಕ್ಕೆ ಅಥವಾ 1 ರೂಪಾಯಿ ಹಾಕಿ ಕಳ್ಕೊಳ್ಳೋಕೆ ಯಾರು ಇಷ್ಟ ಇರೋದಿಲ್ಲ. ಬಟ್ ಅವ್ರು ನಮ್ಮ ನಂಬಿ ಆಗ್ತಾರ ಅಂದ್ರೆ
ನಾವು ಅವ್ರಿಗೆ ರಿಟರ್ನ್ ತಂದು ಕೊಡಬೇಕಂತಹ ಒಂದು ಜಾಬ್ ನಮ್ಮಲ್ಲಿ ಇರುತ್ತೆ ಸರ್. ಎಲ್ಲವೂ ಪ್ಲಾನ್ ಇರಬೇಕು ಸರ್, ಇಷ್ಟು ಪ್ಲಾನ್ ಇದ್ರೆ ಅವ್ರಿಗೆ ನಾವು ಕನ್ವೆ ಮಾಡಬಹುದು ಸರ್. ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ, ಏನಕ್ಕಂದ್ರೆ ಹಿಂದಿಗೆ ಅದು ಸೇಲ್ ಆಗ್ಬೇಕಂತಂದ್ರೆ, ಹಿಂದಿ ರೈಟ್ಸ್ ಗೆ ಹೋಗ್ಬೇಕಂತಂದ್ರೆ ಒಂದು ಇಷ್ಟು ಫೈಟ್ಸ್ ಇರ್ಬೇಕು, ಒಂದು ಐಟಮ್ಸ್ ಆಗಿರ್ಬೇಕು, ಈ ತರ ಮಾನದಂಡಗಳನ್ನು ನಾವು ಇಲ್ಲ ಅಂತಂದ್ರು ತುರುಕ್ಬೇಕಾಗತ್ತೆ. ಇವಾಗ ಯಾವ ತರ KGF ಅಲ್ಲಿ ನಮ್ ನೇಟಿವಿಟಿಗೆ ಒಂದು ಜೋಕೆ ಆ ಸಾಂಗ್ ಹಾಕಿದ್ರು, ಅಲ್ಲಿ ಅಲ್ಲಿ ನೇಟಿವಿಟಿಗೆ ಒಂದು ಸಾಂಗ್ ಹಾಕಿದ್ರು, ಆ ತರ ಎಲ್ಲ ಇರುತ್ತೆ ಅಂತ ಅನ್ಸುತ್ತೆ. ಮತ್ತೆ ಇವಾಗ OTT ಪ್ಲಾಟ್ಫಾರ್ಮ್ ಬಂದಿದೆ, OTT ವರ್ಸಸ್ ಥಿಯೇಟರ್ಸ್. ಇದು OTT ಒಂದು ಹೊಸ ಪ್ಲಾಟ್ಫಾರ್ಮ್ ಆಗಿ ಒಂದು ಪ್ರೊಡ್ಯೂಸರ್ಸ್ ಗೆ ಜೇಬನ್ನ ತುಂಬೋದ್ರಲ್ಲಿ ಇನ್ನೂ ಸಹಕಾರಿ ಆಗಿದೆ, ಅಥವಾ ಒಂದು OTT ಇನ್ನೂ ಹೊಡೆತ ಕೊಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಪ್ರೊಡ್ಯೂಸರ್ ಗೆ? ಸರ್ ಅದು ಹೊಡತೇನೆ, ಅದು ನನ್ನ ಪ್ರಕಾರ ಅದು ತುಂಬಾ ಅದು ಅವ್ಯವಹಾರ ಇದೆ. ಯಾಕೆಂದ್ರೆ ಒಳಗಡೆನೆ ಯಾಕೆಂದ್ರೆ ಒಬ್ಬ ಸ್ನೇಹಿ ಪ್ರೇಮಿ ಒಂದು ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರನು ಒಂದು ರಜಾ ಇದ್ದು ಅವನು ಹೊರಗಡೆ ಹೋದಾಗ ಅವನು ಒಬ್ಬನೇ ಹೋಗಲ್ಲ, ನಾಲ್ಕು ಜನ ಕರ್ಕೊಂಡು ಹೋಗ್ತಾನೆ. ನಾಲ್ಕು ಜನರಿಗ ಒಂದು ಟಿಕೆಟ್ 100 ರೂಪಾಯಿ 500 ರೂಪಾಯಿ ಆಗುತ್ತೆ. ಮತ್ತೆ 500 ರೂಪಾಯಿ ಆದ್ಮೇಲೆ ಅಲ್ಲಿ ಸ್ನಾಕ್ಸ್ ಅಂತ ಅಲ್ಲಿ ಅಲ್ಲಿನ ಒಂದು ವರ್ಕ್ ಮಾಡುವಂತ ಅವ್ರಿಗೂ ಇದೆ. ಅದೇ ನೀವು ಒಂದು OTT ನೋಡಿದ್ರೆ ಒಂದು 300 ಏನು ಒಂದು 3 ತಿಂಗಳಿಂದ ಅಂತ ಸಬ್ಸ್ಕ್ರೈಬ್ ತಗೋತೀರ, ಆ ತಗೊಂಡು ನೀವು ಮೊಬೈಲಲ್ಲೇ ನೋಡ್ತಿರ್ತೀರಾ ಎಷ್ಟು ಸಿನಿಮಾಗಳು. ಬಟ್ ನೀವು ಹೊರಗೆ ಬಂದಾಗ ನಮ್ಗೆ ಎಷ್ಟು ನಾವು ಸಿನಿಮಾ ನೋಡ್ತೀವಿ, ದೊಡ್ಡ ಥಿಯೇಟರ್ ನೋಡ್ತೀವಿ ನಾವು, ದೊಡ್ಡ ಮಾಲ್ ಅಲ್ಲಿ ನೋಡ್ತೀವಿ ನಾವು, ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ನಾವು ಟಿವಿ ನಾವು ಈ ಮೊಬೈಲ್ ಅಲ್ಲಿ ನೋಡಿದಾಗ ಆರ್ಟಿಸ್ಟ್ ಕೂಡ ಮೊಬೈಲ್ ಅಷ್ಟು ಮೊಬೈಲ್ ಒಡಸೆ ಬರತ್ತಾರೆ. ನಾವು ಅಲ್ಲಿ ಥಿಯೇಟರ್ ಹೋದ್ರೆ ಡೈರೆಕ್ಟ್ ಆಗಿ ಬರ್ತಾರೆ, ಅವ್ರನ್ನ ಅವ್ರು ನೋಡ್ಬೋದು, ಅವ್ರ ಬಿಹೇವಿಯರ್ ಗೊತ್ತಾಗುತ್ತೆ ನಮ್ಗೆ. ನಮ್ಮ ಶೂ ಏನಪ್ಪ ಥಿಯೇಟರ್ ಬಂದಿದಾರಲ್ಲ ನಮ್ ಜೊತೆ ತುಂಬಾ ನೋಡ್ತಾ ಇದಾರಲ್ಲ ಆ ಫೀಲ್ ಆಗುತ್ತೆ ನಮ್ಗೆ. ಒಂದು ಹೊರಗಡೆ ಹೋದ ಒಂದು ಹೊರಗಡೆ ಹೋಗಿ ಬಂದ ಒಂಥರ ಒಂದು ಸಮಾಧಾನ ಆಗುತ್ತೆ. ಅದೇ ನಾಲ್ಕು ಗೋಡೆ ಮಧ್ಯೆ ನಾವು ಒಂದು ಮೊಬೈಲ್ ಅಲ್ಲಿ ಸಿನಿಮಾ ನೋಡಿದ್ರೆ ಅದರ ನನಗೆ ಫೀಲ್ ಆಗಲ್ಲ ನನಗೆ. ಮತ್ತೆ ಒಂದು ಅಸಿಸ್ಟೆಂಟ್ ಡೈರೆಕ್ಷನ್ ಗೆ ಒಂದಷ್ಟು ಇನ್ಸ್ಟಿಟ್ಯೂಟ್ ಗಳು ಬೆಂಗಳೂರಿನಲ್ಲಿ ಓಪನ್ ಆಗಿದ್ದಾವೆ. ನಾವು ಅಸಿಸ್ಟೆಂಟ್ ಡೈರೆಕ್ಷನ್ ಹೇಳ್ಕೊಡ್ತೀವಿ, ಫೀಸ್ ಕಟ್ಟಿ ಬನ್ನಿ, ಯಾವ ಕ್ಯಾಮ್ರಾ ಯಾವ ತರ ಮಾಡೋದು ಅದೆಲ್ಲ ನಿಮ್ ಕಂಪ್ಲೀಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದಷ್ಟನ್ನು ಹೇಳ್ಕೊಡ್ತೀವಿ ನಿಮ್ಗೆ ಅಂತ ಇನ್ಸ್ಟಿಟ್ಯೂಟ್ ಹಾಕೊಂಡಿರ್ತಾರೆ. ಇನ್ಸ್ಟಿಟ್ಯೂಟ್ ಗೆ ಹೋಗೋದು ಒಳ್ಳೇದು, ಅಥವಾ ಈ ತರ ಡೈರೆಕ್ಟ್ ಆಗಿ ನಿಮ್ ತರ ನೀರಿಗೆ ಬಿದ್ಬಿಟ್ಟು ಈಜ್ ಕಲಿತೀನಿ ನಾನು ಅನ್ನೋದು ಒಳ್ಳೇದು, ನಿಮ್ಗೇನ್ ಅನ್ಸುತ್ತೆ? ಇಲ್ಲಿ ಒಂದು ಅದರಿಂದ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನಾನು ಎರಡು ಮಾತಾಡ್ತೀನಿ ನಾನು. ಯಾಕೆಂದ್ರೆ ಇನ್ಸ್ಟಿಟ್ಯೂಟ್ ಅಂದಾಗ ಅಲ್ಲಿ ಏನಂದ್ರೆ ನಮ್ಗೆ ಓಕೆ ಆಕ್ಟಿಂಗ್ ಕಲಿಬಹುದು ಅಥವಾ ಡೈರೆಕ್ಷನ್ ಕಲಿಬಹುದು, ಗ್ರೀಟಿಂಗ್ ಪ್ರತಿಯೊಂದು ಕಲಿಬಹುದು. ನಾವು ಡೈರೆಕ್ಷನ್ ಕಲಿಬೇಕು ಅಂದಾಗ ನಾವು ಅಲ್ಲಿ ಹೋಗ್ತೀವಿ, ಇಷ್ಟು ವರ್ಕ್ಶಾಪ್ ಅಂತ ಇರುತ್ತೆ, 1 ತಿಂಗಳು 2 ತಿಂಗಳು ಕೆಲವು 6 ತಿಂಗಳಿಗೆ ವರ್ಕ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿಗಳು ತಗೋತಾರೆ. ಅದು ನಾವು ಎಲ್ಲೋ ಒಂದು ಹಳ್ಳಿಯಿಂದ ಬಂದು ಬ್ಯಾಂಗ್ಳೂರ್ ಇದ್ದು ಆ ಒಂದು ಹಾಸ್ಟೆಲ್ ಅಥವಾ PG ಇದ್ದು ನಾವು ಅಕೌಂಟ್ 6 ತಿಂಗಳು ಒಂದು ವರ್ಷ ಮುಗ್ಕೋತೀವಿ, ಅದ್ರ 1 ಲಕ್ಷ ನೋಡಿ. ಬಟ್ ಆದ್ರೂ ನಾವು ಹೊರಗಡೆ ಹೋಗ್ಬೇಕು ನಮ್ಮ ಮತ್ತೆ ನಾವು ಮತ್ತೆ ಥಿಯರಿ ಅಷ್ಟೇ, ನಮ್ಮ ಮತ್ತೆ ಹೊರಗಡೆ ಅಂದ್ರೆ ಮತ್ತೆ ನಾವು ಬ್ಯಾಂಗ್ಳೂರಲ್ಲಿ ಯಾವ್ದು ಶೂಟಿಂಗ್ಗಳಿಗೆ ಹೋದಾಗ ನಾವು ಅಲ್ಲಿ ಪ್ರಾಕ್ಟಿಕಲ್ ಕಲಿತೀವಿ. ಮತ್ತೆ ನೀವು ಏನೇನು ಕಲಿತೀರಾ, ಮತ್ತೆ ನಿಮ್ಗೆ ಥಿಯರಿ ಏನ್ ಕೊಟ್ಟರು ಮತ್ತೆ ನೀವು ಅದು ಅಲ್ಲೇ ಕಲಿತೀರಾ ನೀವು. ಬಟ್ ನೀವು ಅಲ್ಲಿಗೆ ಇನ್ಸ್ಟಿಟ್ಯೂಟ್ ಬರೀ ನಿಮ್ ಸರ್ಟಿಫಿಕೇಟ್ ಅಷ್ಟೇ, ಶೃಂಗಾರಾಜ್ ಈ ತರ ಡೈರೆಕ್ಷನ್ ಕೋರ್ಸ್ ಕಂಪ್ಲೀಟೆಡ್, ಈ ಒಂದು ಸರ್ಟಿಫಿಕೇಟ್ ಅಷ್ಟೇ ಅದು ನೀವು ಕಲ್ತೀರಾ ಅನ್ನೋದು ಒಂದು ಮಾಸ್ ಕಾರ್ಡ್ ಇದ್ದ ಹಾಗೆ. ಆದ್ರೆ ನೀವು ಶೂಟಿಂಗ್ ಸ್ಪಾಟ್ ನೀವು ಪ್ರತಿಯೊಂದು ಅಬ್ಸರ್ವೇಷನ್ ಮಾಡಿರಲ್ಲ ಕಲಿತಿರಲ್ಲ, ಅದು ಪ್ರಾಕ್ಟಿಕಲ್, ಅದು ಯಾವಾಗ್ಲೂ ಉಳ್ಕೊಳ್ಳುತ್ತೆ. ಅದು ನಿಮ್ಗೆ ಪ್ರತಿ ದಿನ ನೀವು ಕಲಿತಾ ಇರ್ತೀರ ಹೊಸ ತನ ಅದು. ಸೊ ಮತ್ತೆ ಇನ್ನೊಂದು, ಈಗ ಇವಾಗ ಟಿವಿ ಮಾಧ್ಯಮನು ಅಷ್ಟೇ ಬೆಳೀತಾ ಇದೆ, ಇವಾಗ ಟಿವಿ ಇಂಡಸ್ಟ್ರಿ ತುಂಬಾ ವ್ಯಾಸ್ಟ್ ಆಗಿ ಬೆಳೀತಾ ಇದೆ. ಮತ್ತೆ ನಿಮಗೆ ಏನ್ ಅನ್ಸುತ್ತೆ, ಟಿವಿ ಸೀರಿಯಲ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಷನ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದ್ರೆ ನೀವು ತುಂಬಾ ಕಲಿಬಹುದು, ಅಥವಾ ಮೂವಿಗೆ ಬಂದ್ರೆ ತುಂಬಾ ಕಲಿಬಹುದು, ಏನ್ ಮೇಜರ್ ಡಿಫ್ರೆನ್ಸಸ್ ಏನಿರುತ್ತೆ ವರ್ಕ್ ವೈಸ್, ಅಥವಾ ಕಲಿಕೆಗೆ ಹೇಗೆ ಹೆಲ್ಪ್ ಆಗುತ್ತೆ ಸೀರಿಯಲ್ಸ್ ವರ್ಸಸ್ ಮೂವಿ?
ಸರ್ ಡಿಫ್ರೆನ್ಸ್ ಅಥವಾ ಏನಿಲ್ಲ ಅದ್ರಲ್ಲಿ, ಬಟ್ ಅಷ್ಟೇ ಅಂತಂದ್ರೆ ಅಲ್ಲೂ ಏನ್ ಕೆಲಸ ಮಾಡ್ತಾನೆ ಅದನ್ನು ಸಿನಿಮಾ ಅದು ಬೆಳಿತಾರೆ ಕಿರುತ್ತಾರೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಹೇಗಂದ್ರೆ ಕೆಲವೊಂದು ಅಸ್ಟೆಂಟ್ ಆಗಿ ನಾವು ಪ್ರಸಕ್ಕ ನಾವು ಅಲ್ಲಿ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಸೀರಿಯಲ್ ಅಲ್ಲಿ, ಹೊಸ ಸೀರಿಯಲ್ ಆಗಿರ್ಬೋದು ಅಥವಾ ಹಳೆ ಸೀರಿಯಲ್ ನಾವು ಏನಾದ್ರೂ ಯಾರು ಬಿಟ್ಟು ಹೋದಾಗ ನಾವು ಅಲ್ಲಿಗೆ ಜಾಯ್ನ್ ಆದಾಗ ಕೆಲವೊಂದು ಸೀರಿಯಲ್ 3 ವರ್ಷ 4 ವರ್ಷ ನಂತರ ನಡೆಯುತ್ತೆ. ಅದು ಪ್ರತಿದಿನ ಕೆಲಸ ಇರುತ್ತೆ ಅವನಿಗೆ, ಊಟ ತಿಂಡಿಗೆ ಸಮಸ್ಯೆ ಆಗಲ್ಲ, ಮತ್ತೆ ಡೈಲಿ ಕನೆಕ್ಟ್ ಅಂತ ಕೊಡ್ತಾರೆ, ಮತ್ತೆ ಮಂತ್ಲಿ ಈ ಇಷ್ಟು ಸ್ಯಾಲ್ರಿ ಅಂತ ಇರುತ್ತೆ, ಫಿಕ್ಸ್ ಅಂತ ಇರುತ್ತೆ. ಕೆಲವರು ಆತರ ಮಾಡ್ಕೊಂಡು ಹೋಗ್ತಾರೆ. ಅದು 3 ವರ್ಷ ನಾವು ಮಾತಾಡೇ ಆಗಿಲ್ಲ, ಸೀರಿಯಲ್ಸ್ ನಡ್ತಾ ಇರುತ್ತೆ ಅವ್ನಿಗೆ, ಅವನು ತುಂಬಾ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅವ್ನಿಗೆ ಬೇರೆ ಬೇರೆ ಸೀರಿಯಲ್ಸ್ ಗಳು ಮಾಡ್ತಿರ್ತಾನೆ. ಆದ್ರೆ ಈ ಸೀರಿಯಲ್ಸ್ ಅಲ್ಲಿ ಹೇಗಂದ್ರೆ ಅದೇ ಕ್ಲೋಸ್ಅಪ್, ಅದೇ ವೈಶಾಟ್ಸ್, ಅದೇ ರಿಯಾಕ್ಷನ್ಸ್, ಅದೇ 4 ಮನೆ, ಹೀರೋ ಹೀರೋಯಿನ್ ಮನೆ, ಫ್ಯಾಮಿಲಿ, ಇಷ್ಟೇ ಮನೆಗಳು, ಇಷ್ಟೇ ಈ ಕಥಾ ಅಂದರದ ನಡೀತಾ ಇರ್ತದೆ ನಮ್ಗೆ. ಅದೇ ಸಿನಿಮಾ ಹಾಗಲ್ಲ, ಕಮರ್ಷಿಯಲ್, ಅಲ್ಲಿ ಸಾಂಗ್ಸ್ ಬರುತ್ತವೆ, ಅಲ್ಲಿ ಫೈಟ್ ಬರುತ್ತವೆ, ಅಲ್ಲಿ ಹೀರೋಯಿಸಮ್ ಇರುತ್ತೆ, ಅಲ್ಲಿ ವಿಲನ್ ಇರುತ್ತಾರೆ. ಸೊ ಅಂದಾಗ ಅಲ್ಲಿ ಎ ಟು ಜಿ ಅಲ್ಲಿ ಪ್ರತಿಯೊಂದು ಕಲಿತೀವಿ ನಾವು. ಇಲ್ಲಿ ಒಂದ್ ಕ್ಯಾಮ್ರಾ ರೆಡ್ಡನೇ ಯಾವ್ದು ಯೂಸ್ ಮಾಡಿದ್ರೆ ಅಲ್ಲಿ ಆರಿನೋ ಅಥವಾ ರೆಡ್ಡಿ, ತುಂಬಾ ಟೆಕ್ನಿಕಲ್ ಆಗಿ ಕಲಿಯುವಂತ ತುಂಬಾ ಇರುತ್ತವೆ ಅಲ್ಲಿ. ಆರ್ಟ್ ಡಿಪಾರ್ಟ್ಮೆಂಟ್ ಹಿಡಿದು ಕಾಸ್ಟ್ಯೂಮ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಎಲ್ಲವನ್ನು ಕಲಿಬಹುದು ನಾವು. ಅದು ಒಂಥರ ಇದು ಜಸ್ಟ್ ನದಿ ಆದ್ರೆ ಅದು ದೊಡ್ಡ ಸಮುದ್ರ. ಅದು ಸಿನಿಮಾ ಅನ್ನೋದು ಸಿನಿಮಾದು ನಮ್ಗೆ ಒಂದು ಒಂದು ಮುಂದೆ ಒಂದು ಪ್ಲಾನ್ ಮಾಡೋದು, ಒಂದು ಸ್ಮಾಲ್ ಬಜೆಟ್ ಗೆ ಯಾವ ತರ ಪ್ಲಾನ್ ಮಾಡ್ಬೋದು, ಒಂದು ದೊಡ್ಡ ಬಜೆಟ್ ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ನನಗಿಂತ ಸೀರಿಯಲ್ನು ಅರ್ಜೆಂಟ್ ಆಗಿ ಕಲ್ತ್ರು ಉಪಯೋಗ ಇದೆ, ಮತ್ತೆ ಸಿನಿಮಾದಲ್ಲೂ ಅರ್ಜೆಂಟ್ ಆಗಿ ಕೆಲಸ ಕಲ್ತ್ರು ತುಂಬಾ ಉಪಯೋಗ ಇದೆ, ಎರಡೂ ಒಂದೇ. ಬಟ್ ಅದಕ್ಕಿಂತ ನಾನು ನನ್ಗೆ ತುಂಬಾ ಇಷ್ಟ ಪಡೋದಂದ್ರೆ ನಾನು ಸಿನಿಮಾ. ಸಿನಿಮಾ ಅಂದಾಗ ನಮ್ಗೆ ಯಾಕೆ ಯಾವತ್ತೂ ಒಂದು ಸಿನಿಮಾ ಮಾಡ್ಲೇಬೇಕು, ಸಿನಿಮಾದಲ್ಲೇ ಇರೋಣ. ಆದ್ರೆ ನಮ್ಗೆ ಇಲ್ಲಿ ಒಂದು ಪ್ರಾಜೆಕ್ಟ್ ಮುಖಾಂತರ ನೆಕ್ಸ್ಟ್ ಪ್ರಾಜೆಕ್ಟ್ ನಾವು ಪ್ರಯತ್ನ ಮಾಡಿರ್ತೀವಿ, ಬಟ್ ಸಿಗದೇ ಇರ್ಬೋದು, ಸಿಕ್ಕಾಗ ನಾವು ಅದನ್ನ ನಾವು ಕೆಲಸ ಮಾಡ್ತೀವಿ. ನಿರಂತರವಾಗಿ ಸಿನಿಮಾದಲ್ಲಿ ಕೆಲಸ ಇಲ್ದೇ ಇರ್ಬೋದು, ಬಟ್ ಪ್ರಾಜೆಕ್ಟ್ ಗಳು ಸಿಕ್ತಿರಿದ್ರೆ ಅದು ಒಳ್ಳೇದು ಅಂತ ನಾನು ತುಂಬಾ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ವಿ. ತುಂಬಾ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಇದು, ಏನಕ್ಕಂದ್ರೆ ಇಷ್ಟೊಂದು ಇನ್ಫಾರ್ಮೇಶನ್ ಯಾರು ಇಂಡಸ್ಟ್ರಿ ಅವರು ಹೇಳ್ಕೊಳಲ್ಲ, ಮತ್ತೆ ಎಲ್ಲೂ ಸೋರ್ಸ್ ಇಲ್ಲ. ಸೊ ತುಂಬಾ ಧನ್ಯವಾದಗಳು ಶ್ರೀಧರ್, ನಿಮ್ಮ ಟೈಮ್ ನ ನನಗೆ ಕೊಟ್ಟು ಈ ಒಂದು ಇಂಟರ್ವ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ. ಸೊ ನಿಮ್ಗೆ ಫೈನಲಿ ಈಗ ನಿಮ್ ಕಡೆಯಿಂದ ಏನಾದ್ರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ, ನಮ್ಮ ವ್ಯೂವರ್ಸ್ ಆಗ್ಲಿ ಅಥವಾ ಕರೆಂಟ್ಲಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಗ್ಲಿ, ಇವಾಗ ಅಸೋಸಿಯೇಟ್ ಡೈರೆಕ್ಟರ್ಗೆ ನಾವು ಹೋಗ್ಬೇಕು ಅಂತಂದ್ರೆ ಈ ತರ ಪ್ರಾಬ್ಲಮ್ಸ್ ಇದೆ, ಇದನ್ ಸಾಲ್ವ್ ಮಾಡ್ಬೋದು ನಾವು ಅಂತ ಹೇಳ್ಕೊಳ್ಳೋದಾಗಿದ್ರೆ ಏನಾದ್ರೂ ಇದ್ರೆ ಹೇಳ್ಕೊಳ್ಳಿ. ಓಕೆ ಸರ್, ಮೊದಲೇದಾಗಿ ನನ್ಗೆ ಒಂದು 4 ಮಾತಾಡೋ ಅವಕಾಶ ಕೊಟ್ಟ ನಿಮಗೆ, ದಿಲೀಪ್ ಪ್ಯಾಕೇಜ್ ಯೂಟ್ಯೂಬ್ ಚಾನಲ್ಗೆ ದೊಡ್ಡ ಋಣಿಯಾಗಿರ್ತೀನಿ. ನಾನೊಬ್ಬ ಇದು ನಂದು ಮೊದಲ ಸಿನಿಮಾ ಇದು, ನಾನು ಈ ತುಂಬಾ ಸಮಸ್ಯೆಗಳು ನಾನು ಅನುಭವಿಸಿದೀನಿ. ಆದ್ರೆ ಬಟ್ ಇಲ್ಲಿ ಮೊದಲನೇದಾಗಿ ತಾಳ್ಮೆ ಮುಖ್ಯ, ತಾಳ್ಮೆ. ನೀವೇನು ಅನ್ಕೊಳಕ್ ಬಂದಿದ್ದೀರಾ ಏನ್ ಆಗ್ಬೇಕಂತ, ಬಟ್ ಅಲ್ಲಿವರೆಗೂ ಒಂದ್ 5 ವರ್ಷ ಪ್ರಯತ್ನ ಪಡಿ, ಏನು ಆಗ್ಲಿಲ್ವಾ, ಯಾಕೆ ನನ್ಗೆ ಈ ಸಿನಿಮಾ ಇಂಡಸ್ಟ್ರಿ ಏನು ಆಗ್ತಿಲ್ಲ ಅಂದಾಗ ನೀವು ಬೇರೆ ಕಡೆ ಹೋಗಿ ವರ್ಕ್ ಮಾಡಿ. ಆದ್ರೆ ಇಲ್ಲಿ ತುಂಬಾ ಸಮಸ್ಯೆಗಳು ಬರ್ತವೆ, ಕೆಲವೊಂದ್ಸಲ ಊಟಕ್ಕೂ ಸಮಸ್ಯೆ ಬರ್ಬೋದು ಅಥವಾ ಓಡೋದಕ್ಕೆ ಬಸ್ ತರದಿಲ್ಲೇ ಇರ್ಬೋದು. ಬಟ್ ಅದನ್ನ ಎದುರಿಸೋ ಶಕ್ತಿ ಇರ್ಬೇಕು ಅಷ್ಟೇ. ಯಾಕಂದ್ರೆ ನಾನು ರಾತ್ರಿ ನಾನು ಇವತ್ತೇನೋ ಅನ್ಕೊಂಡಿದೀನಿ ನಾಳೆನೇ ಆಗ್ಬೇಕು, ಅದ ಆಗಲ್ಲ ಇಲ್ಲಿ ಆತರ. ಮೊದಲಾಗಿ ಟೀಮ್ ಇರ್ಬೇಕು, ಟೀಮ್ ಅಲ್ಲಿ ನೀವೊಬ್ರು ಆಗಿರ್ಬೇಕು, ನಾವಾಗಿದ್ದಾಗ ಮಾತ್ರ ಏನೋ ಮಾಡ್ಬೋದು. ಮೊದಲನೇದಾಗಿ ಟೀಮ್ ಮಾಡ್ಕೊಳ್ಳಿ, ಇವಾಗ ಅಸ್ಟೆಂಟ್ ಆಗಿರ್ಬೋದು ಅಸಿಸ್ಟೆಂಟ್ ಆಗಿರ್ಬೋದು ಯಾರೇ ಆಗ್ಲಿ, ಮೊದಲಿಗೆ ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಅಲ್ಲಿ ಒಂದು 5 ಜನ ಇದೆಯಾ, ಅದು ಇಂಡಸ್ಟ್ರಿಯಲ್ಲೇ ಇದ್ದೀರಾ, ಸೈಡ್ ಗೆ ಒಂದು ಯಾವುದೋ ಒಂದು ಒಂದು ಸಣ್ಣ ಪುಟ್ಟ ನಿಮ್ ಖರ್ಚಿಗಾಗೋದು ಮಾಡ್ಕೊಳ್ಳಿ. ಇವತ್ತು 5 ವರ್ಷದಲ್ಲಿ ಏನಾದ್ರು ಆಗ್ಬೋದು, ನಾಳೆ ದೊಡ್ಡ ಡೈರೆಕ್ಟರ್ ಆಗ್ಬೋದು. ಮೊದಲನೇದಾಗಿ ಸಿನಿಮಾಕ್ಕೆ ಯಾರು ಇವಾಗ ನಾನೊಬ್ಬ ಅರ್ಜೆಂಟ್ ಆಗಿ ಕೆಲಸ ಕೈಬೇಕು ಅಂದಾಗ ಬೇಸಿಕ್ ಆಗಿ ಸ್ಕಿಲ್ಸ್ ಅಂದ್ರೆ ರೈಟಿಂಗ್. ಅದು ನೀವು ಎಲ್ಲಿಗವರೆಗೂ ಹೋಗ್ತದ ಗೊತ್ತಿಲ್ಲ, ಯಾಕಂದ್ರೆ ಕೆಲವರಿಗೆ ಡೈರೆಕ್ಟರ್ಗಳಿಗೆ ಡಿಕ್ಟೆಕ್ಟ್ ಮಾಡ್ತಾರೆ, ಅದನ್ನ ಸ್ಟೋರಿ ರೈಟಿಂಗ್ ನೀವು ಮಾಡ್ಬೋದು, ಡೈಲಾಗ್ಸ್ ಬರೀಬಹುದು, ಮತ್ತೆ ಇಂಗ್ಲಿಷ್ ಗೊತ್ತಿದ್ರೆ ನಿಮ್ಗೆ ಇಂಗ್ಲಿಷ್ ಟೈಪಿಂಗ್ ಮಾಡ್ಬೋದು, ನೀವು ಕನ್ನಡ ಟೈಪಿಂಗ್ ಮಾಡ್ಬೋದು, ಅದೆಲ್ಲ ಒಳ್ಳೆ ಸ್ಕಿಲ್ಸ್ಗಳು.
ನೀವು ಅದನ್ನ ನೀವು ನೋಡ್ತಾ ನೋಡ್ತಾ ಬೇರೆಯವ್ರ ಹತ್ರ ನಾವು ಅದನ್ನ ಇನ್ನೂ ಸ್ಕಿಲ್ಸ್ ನಾವು ಅದನ್ನ ನಾವು ಡೆವಲಪ್ ಮಾಡ್ಕೋಬಹುದೇನ. ಮತ್ತೆ ಇವಾಗ ಹೊಸದಾಗಿ ಇವಾಗ ಟೀಮ್ ಗೆ ಎಂಟರ್ ಆಗ್ಬೇಕು ಅಂತ ಇರೋರ್ಗೆ ನೀವು ಹೋಗಿ ಒಂದಷ್ಟು, ಇವಾಗ ನಾವು ಎಂಟರ್ ಆದಾಗ ಒಂದಷ್ಟು ತಪ್ಪುಗಳನ್ನ ಮಾಡ್ಬಿಡ್ತೀವಿ. ಸೊ ಇವಾಗ ಹೊಸಬ್ರಿಗೆ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಈ ತರ ಮಾಡ್ಬೇಡಿ, ನಾನು ಈ ಮಿಸ್ಟೇಕ್ ಮಾಡ್ಬಿಟ್ಟೆ, ಸೊ ಈ ತರ ಏನಾದ್ರೂ ಹೇಳೋದಾಗಿದೆ. ಸರ್, ಮೊದಲನೇದಾಗಿ ಏನಂದ್ರೆ, ಅನುಭವಿ ನಿರ್ದೇಶಕರ ಹತ್ರ ಕೆಲಸ ಕಲಿಯಿರಿ ನೀವು. ಬಿಗಿನಿಂಗ್ ಅಷ್ಟಿಂಗೆ ನಿಮ್ಗೆ ನಿಮ್ಗೆ ಹೋದ ತಕ್ಷಣ ನಿಮ್ಗೆ ಸ್ಕ್ರಿಪ್ಟೇ ಕೊಡಲ್ಲ ಕೆಲವ್ರು ಕೈಗೆ. ನಿಮ್ಗೆ ನಿಮ್ಗೆ ಬರೀ ಅವ್ರನ್ನ ಕರ್ಕೊಂಡ್ ಬಾ, ಇವ್ರನ್ನ ಕರ್ಕೊಂಡ್ ಬಾ, ಅದೇ ತಗೊಂಡ್ಬಿಡ್ಕು ಇದಕ್ಕೆ ಹೇಳ್ತಾರೆ. ಸೊ ಬಟ್ ಅವ್ರ ಹತ್ರ ಕೆಲಸ ಕಲಿಯಿರಿ ನೀವು. ಅವ್ರೆ ಅಬ್ಸರ್ವ್ ಮಾಡಿ ನೀವು ಪ್ರತಿಯೊಂದು ಹೇಳೋದ್ ಅಷ್ಟೇ. ಅಬ್ಸರ್ವ್ ಮಾಡಿ ನೀವು ನೀವು ಯಾಕಂದ್ರೆ ಏನ್ ನಂಗೆ ಏನ್ ಸುಮ್ಮನೆ ಏನೋ ಅನ್ಕೊಂಡು ಬಂದೆ ನಾನು, ಸ್ಕ್ರಿಪ್ಟ್ ಮಾಡ್ಬೇಕು, ಸ್ಕ್ರಿಪ್ಟ್ ರೈಟ್ ಮಾಡ್ಬೇಕಂತ ಅನ್ಕೊಂಡ್ಬಂದೆ, ಡೈಲಾಗ್ ಬರೀಬೇಕು ಅಂತ ಅನ್ಕೊಂಡ್ಬಂದೆ, ನಂಗೇನ್ ಕೊಡ್ತಾ ಇಲ್ವಲ್ಲ. ನೀವು ಫಸ್ಟ್ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಿ ನೀವು ಅಂತವಾಗಿ ನೀವು ಹೋಗ್ತೀರಾ. ಆಮೇಲೆ ಅನುಭವಿ ನಿರ್ದೇಶಕನಾಗ ದೊಡ್ಡ ಡೈರೆಕ್ಟರ್ ಹತ್ರ ನಾವು ಅವ್ರ ಹತ್ರ ನಾವು ಕೆಲಸ ಕಲ್ತ್ರೆ ತುಂಬಾ ಉಪಯೋಗ ಆಗುತ್ತೆ. ಅದೇ ಹೊಸ ನಿರ್ದೇಶಕರ ಹತ್ರ ಅವರು ಅವ್ರಿಗೆ ಅಷ್ಟು ಸಿನಿಮಾ ಆಗಿರುತ್ತೆ, ನಾವು ಅವ್ರ ಹತ್ರ ಕೆಲಸ ಕಲಿಕ ಅಂತ ಹೋಗ್ತೀವಿ. ಬಟ್ ಕೆಲವೊಂದ್ಸಲ ಅವ್ರಿಗೆ ಏನು ಗೊತ್ತಿರಲ್ಲ. ತುಂಬಾ ಉದಾಹರಣೆಗಳು ಇವೆ ಆತರ. ನಾವ್ ಏನ್ ಕಲಿಯಕ್ ಆಗಲ್ಲ, ನಾಲೆಡ್ಜ್ ಅನ್ನೋದು ನಮ್ಗೆ ನಮ್ಗಿಂತ ಅವ್ರು ಏನು ತಿಳ್ಕೊಂಡೇ ಇರಲ್ಲ ಕೆಲವೊಂದ್ಸಲ. ನಾನು ತಪ್ಪಾಗಿರ್ತಾಳ ನಾನು, ಬಟ್ ದೊಡ್ಡ ನಿರ್ದೇಶಕರ ಹತ್ರ ನಮ್ಗೆ ಅವ್ರ ಹತ್ರ ಪೇಮೆಂಟ್ ಇಲ್ದಿದ್ರು ನಾಲೆಡ್ಜ್ ಅನ್ನೋದು ಸಿಗುತ್ತೆ ನಮ್ಗೆ. ಕೆಲ್ಸ ಕಲಿಬಹುದು, ಬಟ್ ಒಳ್ಳೆ ಟೀಮ್ ಹತ್ರ ನೀವು ಹೋಗಿ, ಒಳ್ಳೆ ಟೀಮ್ ಹತ್ರ ಹೋಗಿ ಕೆಲ್ಸ ಕಲಿತ್ರೆ ನಿಮ್ಗೊಂದು ಒಳ್ಳೆಯ ಒಂದು ಲೈಫ್ ನ ನೀವು ಈ ಸಿನಿಮಾ ಲೈಫ್ ಅಲ್ಲಿ ನೀವು ಮಾಡ್ಕೋಬಹುದು. ಅಲ್ಲ, ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮುಂದಿನ ಪ್ರಶ್ನೆ, ಇವಾಗ ಸ್ಟಾರ್ ನಿರ್ದೇಶಕರ ಜೊತೆ, ಫಾರ್ ಎಕ್ಸಾಂಪಲ್ ಯೋಗರಾಜ್ ಭಟ್ ಆಗಿರ್ಬೋದು, ಚಿಕ್ಕ ಸೂರ್ಯ ಆಗಿರ್ಬೋದು, ಅಥವಾ ಎಕ್ಸ್ಕ್ಯೂಸ್ ಮೀ ಪ್ರೇಮ್ ಅವ್ರ ಆಗಿರ್ಬೋದು, ಈ ತರ ಡೈರೆಕ್ಟರ್ಸ್ ಜೊತೆ ಇವಾಗ ನೀವ್ ಹೇಳಿದ ತರ ಓಕೆ ವರ್ಕ್ ಮಾಡ್ಬೇಕು ಒಪ್ಕೊಂತೀನಿ. ಬಟ್ ಅವ್ರ ತಂಡಕ್ಕೆ ಯಾವ ತರ ಎಂಟರ್ ಆಗೋದೇ ಕಷ್ಟ ಅಲ್ಲ ಅಂತ ಅಲ್ವಾ? ಅಷ್ಟು ಕ್ವಾಲಿಟಿ ಡೈರೆಕ್ಟರ್ಸ್ ಅವ್ರದ್ದೊಂದಷ್ಟು ಮಾನದಂಡ ಇರ್ಬೋದು, ಅಥವಾ ಒಂದಷ್ಟು ವರ್ಕ್ ಮಾಡ್ಬಿಟ್ಟೆ ಬಾರಪ್ಪ ನೀನು, ಇಲ್ಲಪ್ಪ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ರೆ ಬಾ ಅಂತಾನೆ ಹೇಳ್ಬೋದು. ಖಂಡಿತ ಈ ತರದ್ದು ಇರುತ್ತೇನೋ ಅಂತ ಅಲ್ವಾ? ಖಂಡಿತ ಸರ್, ಇದು ನಾನು ಈಗ ಅನ್ಭವಿಸಿದೀನಿ. ನಾನು ಮೊದಲೇದಾಗ ಬಂದಾಗ ನಾನು ದಿನೇಶ್ ಸುರೇಂದ್ರ ಹೋಗ್ಬೋ, ನಾನು ಎಸ್ ನಾರಾಯಣ ಹತ್ರ ಹೋಗ್ಬೇಕು, ಮತ್ತೆ ಆತೇಂದ್ರ ಹತ್ರ ಹೋಗ್ಬೇಕು. ಯಾಕಂದ್ರೆ ನಾನು ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡಿ ನಾನು ಅವ್ರ ಹತ್ರ ಕೆಲಸ ಮಾಡ್ಬೇಕಂತ ಬಹಳ ಆಸಿತ್ತು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದಾಗ, ನಾವು ಅನ್ಕೋತೀವಿ ಏನ್ ನಾನು ಅವ್ರ ಹತ್ರ ಹೋಗ್ಲೇಬೇಕು ಅಂತ. ಇವಾಗ ನಾನು ಭರ್ಜರಿ ಚೇತನ್ ಹತ್ರ ಹೋಗ್ಬೇಕು ಅನ್ಕೋತೀವಿ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದಾಗ, ಅವ್ರನ್ನ ಕಾಂಟ್ಯಾಕ್ಟ್ ಸಹ ಸಿಗುತ್ತೆ ನಮ್ಗೆ. ನಾವು ಅವ್ರ ಕಮ್ಯುನಿಕೇಶನ್ ಮಾಡಿದ್ವಿ, ಅವ್ರೇನಂತಾರೆ ಅಂದ್ರೆ ಬೇರೆ ಸಿನಿಮಾ ಏನಾದ್ರು ವರ್ಕ್ ಮಾಡ್ಕೊಂಡ್ ಬಾ, ಯಾಕೆಂದ್ರೆ ಆಲ್ರೆಡಿ ಇದಾರೆ ಟೀಮ್ ಅಲ್ಲಿ ಇದ್ರೆ ಅಂತಾರೆ. ಸೊ ಅವಾಗ ಏನಾಗುತ್ತೆ, ಅಯ್ಯೋ ನಾನು ಅನ್ಕೊಂಡಾಗ ಆಗ್ಲಿಲ್ವಲ್ಲ ಅಂತ ಅಂತದಾಗ ಏನ್ ಮಾಡ್ಬೇಕು? ಅವಾಗ ನೀವು ಮತ್ತೆ ಅನಿವಾರ್ಯ ನೋಡಿ, ಅನಿವಾರ್ಯ ಮತ್ತೆ ನೀವು ಹೊಸ ನಿರ್ದೇಶಕ ಕೆಲಸ ಮಾಡಕ್ಕೆ ರೆಡಿ ಇರ್ಬೇಕು. ಅದೇ ಹೇಳೋದು, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಅದು ಸಿಗ್ಲಿಲ್ವಾ ಓಕೆ ಆ ದಿನ ಓಕೆ ವೇಟ್ ಮಾಡ್ಕೋಬಾರ್ದು. ಇವಾಗ ಅವಾಗ ನೀವು ಹೊಸ ನಿರ್ದೇಶಕ ಯಾವ್ದು ನ್ಯೂ ಟೀಮ್ ಇರುತ್ತೆ ಅಲ್ಲಿ ಜಾಯ್ನ್ ಆಗಿ ಕೆಲಸ ಕಲಿಯಿರಿ. ಅವರು ಟ್ರೈ ಮಾಡ್ತಾ ಇರ್ಬೇಕು, ಬಿಡಬಾರ್ದು. ಇವಾಗ ನನ್ಗೆ ಯಾರು ಸೂರ್ಯ ಅವ್ರದ್ದು ಪರಿಚಯ ಇದ್ರ, ಅವ್ರನ್ನ ಟ್ರೈ ಮಾಡ್ತೀರಿ, ಅವರ ಅಸಿಸ್ಟೆಂಟ್ಗಳ ಜೊತೆ ಮಾತಾಡ್ತಾ ಅವ್ರನ್ನ ಕಮ್ಯುನಿಕೇಶನ್ ಮಾಡ್ತೀರಿ. ಈ ಸಿನಿಮಾ ಮುಗಿತಾ, ಇಲ್ಲಿ ಅನುಭವ ಆಗ್ತಾ ಇರುತ್ತೆ, ಅಲ್ಲೂ ಇದ್ ಮಾಡ್ತಾ ಇರಿ. ಬಟ್ ನಿಮ್ಗೆ ಅಲ್ಲಿ ಆ ಟೀಮ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳ್ಬಹುದು ಕೆಲ್ಸ ಕಲಿದಕ್ಕೆ. ಇವಾಗ ಶೃಂಗಾರ್ ಅವ್ರ ಈ ಪ್ಲಾಟ್ಫಾರ್ಮ್, ಇವಾಗ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮೊಂದು ಇಂಟರ್ವ್ಯೂ ಬರ್ತಾ ಇದೆ. ಸೊ ನೀವು ಇವಾಗ ಹೊಸ ಡೈರೆಕ್ಟರ್ಸ್ಗೂ ಏನಾದ್ರೂ ಹೇಳೋದಿದ್ರೆ, ಅಥವಾ ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಾನ್ ರೆಡಿ ಇದೀನಿ, ನನ್ ಕೆಲ್ಸಕ್ಕೆ ಬರೋಕೆ ರೆಡಿ ಇದೀನಿ, ಅಸಿಸ್ಟೆಂಟ್ ಡೈರೆಕ್ಷನ್ ಗೆ ಅಥವಾ ಡೈರೆಕ್ಷನ್ ಗೆ ನಾನು ಈ ತರ ಸ್ಕ್ರಿಪ್ಟ್ ಮಾಡ್ಕೊಂಡಿದೀನಿ, ಆತರ ನೀವು ನಿಮ್ಮ ಪ್ರಮೋಷನ್ ಮಾಡ್ಕೊಳಕ್ಕೆ ಒಂದಷ್ಟು ಟೈಮ್ ಅಂತ ಕೊಡ್ತಾ ಇದೀನಿ. ಸೊ ಓಕೆ, ಅಂದ್ರೆ ಇವಾಗ ಒಂದು ಸಿನಿಮಾ ನಾನು ಸಹಾಯ ನಿರ್ದೇಶನ ಕೆಲಸ ಮಾಡಿದೆ, ನಮ್ಮ ಹತ್ರ ತುಂಬಾ ಕತೆಗಳು ಇದೆ. ಆದ್ರೆ ಅವಕಾಶಗಳು ನಾನು ಬಂದ್ರು, ನಾನು ಇನ್ನು ತುಂಬಾ ಹೆಚ್ಚು ಕಲಿಬೇಕು ಸಿನಿಮಾ. ನಾವು ಯಾಕಂದ್ರೆ ನಾವು ಉಪೇಂದ್ರವ್ರ ತರ ನಾವು ಎಂಟ್ರಿ ಆಗ್ಬೇಕು ಸಿನಿಮಾಗಳನ್ನ ಮಾಡ್ಬೇಕಂತ. ಯಾಕಂದ್ರೆ ಒಂದು ಸಿನಿಮಾ ಅದು ಲೈಫ್ ಲಾಂಗ್ ಮರಿಬಾರ್ದು, ಆತರ ಸಿನಿಮಾಗಳನ್ನ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ.
ನಂಗೂ ತುಂಬಾ ಆಸೆ ಇದೆ ಒಳ್ಳೊಳ್ಳೆಯ ಕಥೆಗಳನ್ನ ನಿರ್ದೇಶನ ಮಾಡಬೇಕು ಅಂತ. ಸೊ ನಾನು ನಿಮ್ದು ಇಮೇಲ್ ಐಡಿ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ, ಈ ಯಾರಾದ್ರೂ ಡೈರೆಕ್ಟರ್ಸ್ ಇದನ್ನ ನೋಡಿದವರು ಈ ಇಂಟರ್ವ್ಯೂ ನೋಡಿದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಓಕೆ ಸರ್, ಒಳ್ಳೇದು. ಓಕೆ, ಮತ್ತೆ ಇವಾಗ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಬಂದ್ಮೇಲೆ ಇವಾಗ ಲೂಸಿಯಾ ನಮ್ಮ ಪವನ್ ಕುಮಾರ್ ಅವರಾಗಿರ್ಬೋದು ಅವರೆಲ್ಲ ಓ ಟಿ ಟಿಗೆ ಅಂತಾನೆ ಕೆಲವು ಡೈರೆಕ್ಟರ್ಸ್ ನ ತಗೊಂತಾ ಇದಾರೆ, ಡೈರೆಕ್ಟ್ ಮಾಡ್ತಾ ಇರೋ ವೆಬ್ ಸೀರೀಸ್ ಆಗಿರ್ಬೋದು ಈ ತರ. ಈ ತರ ನೀವೇನಾದ್ರೂ ವೆಬ್ ಸೀರೀಸ್ ಆತರ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ, ಆತರ ಏನಾದ್ರೂ ಹೇಗೆ ಇದೆಯಾ, ಎಷ್ಟು ಕತೆ ರೆಡಿ ಮಾಡ್ಕೊಂಡಿದ್ದೀರಾ ನೀವು? ನೀವು ಡೈರೆಕ್ಷನ್ ಅಂತ ನಿಮ್ಗೆ ನಾಳೆನೆ ಬಾರಪ್ಪ ಡೈರೆಕ್ಷನ್ ಮಾಡೋ ಅಂತ ಕರೆದ್ರೆ ಹೌ ಪ್ರಿಪೇರ್ಡ್ ಆರ್ ಯು ಅಂತ ಕೇಳ್ತಾರೆ. ಸರ್, ನಾನು ಒಂದಷ್ಟು ಒಂದು 4 ರಿಂದ 5 ಕತೆಗಳು ರೆಡಿ ಆಗಿದೆ. ಪ್ರೊಡ್ಯೂಸರ್ ನಾವು ಹುಡುಕ್ತಾ ಇದೀವಿ, ಅದು ಯಾಕಂದ್ರೆ ಅಷ್ಟು ಸುಲಭ ಸಿಗಲ್ಲ ಪ್ರೊಡ್ಯೂಸರ್. ಯಾಕಂದ್ರೆ ಸಿನಿಮಾ ಕೇಳ್ತಾರೆ, ಹಿಂದೆ ಯಾವ ಸಿನಿಮಾ ಮಾಡಿದ್ಯಾ, ಯಾವ ಟೀಮ್ ಅಲ್ಲಿ ವರ್ಕ್ ಮಾಡಿದ್ಯಾ ಕೇಳ್ತಾರೆ. ಈಗ ಕೆಲವೊಂದು ಈಗ ಹಂಗೈತೆ ಅಂದ್ರೆ ಮೊದ್ಲು ಕತೆ ಮಾಡ್ಕೊಂಡ್ರೆ ನಾವು ಏನಿದು ಥಿಯೇಟರ್ ಇದು ಮಾಡ್ಬೇಕು ಅನ್ನೋದು ಒಂದಿತ್ತು, ಇವಾಗ್ಲೂ ಇದೆ. ಇವಾಗ ಏನ್ ಮಾಡ್ತಾ ಇದಾರೆ, ಕೆಲವು ಓ ಟಿ ಟಿ ಗೆನೆ ಕೆಲವೊಂದು ವೆಬ್ ಸೀರೀಸ್, ಶಾರ್ಟ್ ಫಿಲಮ್ಸ್ ಈ ತರ ಕೆಲವರು ನಿರ್ದೇಶನ ಮಾಡೋಕೆ ರೆಡಿ ಇರ್ತಾರೆ. ಕೆಲವರು ನಾವು ಶಾರ್ಟ್ ಫಿಲಮ್ಸ್ ಅಥವಾ ವೆಬ್ ಸೀರೀಸ್ ಅಥವಾ ಅದಕ್ಕೂ ನಾವು ಕತೆಗಳು ನಮ್ಮ ಹತ್ರ ಇದೆ, ನಮ್ಮ ರೆಡಿ ಇದೆ ಅನ್ನಮಾಟ. ಓಕೆ, ಈ ಪ್ರೊಡ್ಯೂಸರ್ಸ್ ನ ಮೀಟ್ ಮಾಡಕ್ ಹೋದಾಗ ಪ್ರೊಡ್ಯೂಸರ್ಸ್ ತುಂಬಾ ಈಸಿಯಾಗಿ ಮೀಟ್ ಮಾಡೋದಕ್ಕಾಗಲ್ಲ. ಇವಾಗ ಒಂದಷ್ಟು ಜನ ತುಂಬಾನೇ ಟ್ರೈ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರು ಆಫೀಸಿಗೆ ಬನ್ನಿ ಅಥವಾ ಮನೆಗ್ ಬನ್ನಿ ಇಲ್ಲ ಹೋಟ್ಲಲ್ಲಿ ಸಿಗಣ ಈ ತರ ತುಂಬಾನೇ ಆಟ ಆಡಿಸ್ತಾರೆ. ನನ್ಗನ್ಸೋ ಪ್ರಕಾರ ಅಷ್ಟು ಈಸಿ ಅಲ್ಲ ಪ್ರೊಡ್ಯೂಸರ್ಸ್ ನ ಮೀಟ್ ಮಾಡೋದು. ಮತ್ತೆ ನಾವೊಂದು ಸ್ಟೋರಿನ ಅವ್ರಿಗೆ ಹೇಳ್ಬೇಕಂತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 45 ಮಿನಿಟ್ಸ್ ಇಂದ 1 ಅವರ್ ಆಗುತ್ತೆ. ಸೊ ಇಷ್ಟು ಟೈಮ್ ಅವ್ರದ್ದು ಅವ್ರಿಗೂ ಕೂಡ ನಮಗ್ ಕೊಡ್ಬೇಕಾಗತ್ತೆ. ಈ ತರ ಪ್ರೊಡ್ಯೂಸರ್ಸ್ ನ ಮೀಟ್ ಮಾಡಕ್ ಹೋದಾಗ ನಿಮ್ಗಾದಂತ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸರ್, ಕೆಲವರು ಏನಂದ್ರೆ ನಾವು ಅವ್ರನ್ನ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಒಂದು ಕಾಫಿ ಶಾಪ್ ಆಗಿರ್ಬೋದು, ನಾವು ಅಲ್ಲಿ ನಾವು ಅವ್ರನ್ನ ಮೀಟ್ ಮಾಡ್ತೀವಿ. ಕೆಲವರು ಅವರ ಒಂದು ನಮ್ಮ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂದ್ರೆ ಆ ಟೈಮ್ ಅಲ್ಲಿ ಕೆಲವರು ಕಥೆನ ಜಸ್ಟ್ 1 ಲೈನ್ ಕೇಳ್ತಾರೆ. ಕೆಲವರು ಕೆಲವರು ತುಂಬಾ ಇಂಟ್ರೆಸ್ಟ್ ಇದ್ರೆ ಕೆಲವರು ಪೂರ್ತಿ ಕತೆ ಕೇಳ್ತಾರೆ. ಕೆಲವರು 1 ಲೈನ್ ಕತೆ ಕೇಳಿದಾಗ ಓಕೆ ಚೆನ್ನಾಗಿದೆ ಓಕೆ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಇಟೆನ್ಸ್ ಹೇಗಿದೆ ಅದೆಲ್ಲನು ಕೇಳ್ತಾರೆ ಕೆಲವರು. ಕೆಲವರು ಕತೆ ಪೂರ್ತಿ ಕೇಳ್ತಾರೆ, ಅವ್ರ ರಿಟರ್ನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ನಾವು. ಕೆಲವೊಂದ್ಸಲ ಏನಾಗುತ್ತಂದ್ರೆ ನಮ್ಗೆ ಕೆಲವೊಂದು ಕತೆ ಅವ್ರಿಗೆ ಇಷ್ಟನೂ ಆಗದೆ ಇರ್ಬೋದು, ಕೆಲವ್ ಈ ತರ ಕತೆ ಮಾಡ್ಕೊಡಿ ಅಂತ ಹೇಳ್ತಾರೆ ಕೆಲವರು. ನಾವು ಯಾಕೆಂದ್ರೆ ಅವ್ರಿಗೆ ಅವ್ರ ಟೇಸ್ಟ್ ಏನಂತ ನಮಗ್ ಗೊತ್ತಿರಲ್ಲ, ಯಾಕೆಂದ್ರೆ ಕೆಲವರು ಒಂದೊಂದಾಗಿ ಒಂದೊಂದರ ಮಾಡ್ತಾರೆ ಇಷ್ಟ ಇರುತ್ತೆ, ಬಟ್ ಅವ್ರ ಟೇಸ್ಟ್ ಅವ್ರ ಕತೆ ಯಾವ ತರ ಇಷ್ಟಪಡ್ತಾರೆ ನಮ್ಗೆ ಗೊತ್ತಿರಲ್ಲ. ಬಟ್ ನಾವು ಎಲ್ಲದಕ್ಕೂ ರೆಡಿ ಇರ್ಬೇಕು. ಇವಾಗ 6 ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿರ್ಬೇಕು, ಒಂದು ಲವ್ ಸ್ಟೋರಿ ರೆಡಿ ಇಟ್ಕೋಬೇಕು, ಒಂದು ಮರ್ಡರ್ ಮಿಸ್ಟ್ರಿ ಇಟ್ಕೋಬೇಕು, ಒಂದು ಸೈನ್ಸ್ ಫಿಕ್ಷನ್ ರೆಡಿ ಇಟ್ಕೋಬೇಕು. ಅಂದ್ರೆ ನಿಮ್ಗೆ ಕಂಫರ್ಟ್ ಹೆಂಗಿರುತ್ತೆ, ಇವಾಗ ಒಬ್ಬ ನೀವು ಒಂದು ಸ್ಟೋರಿ ರೈಟರ್, ನೀವು ಒಂದು 5 ಕತೆ ರೆಡಿ ಇದೆ, ಒಬ್ಬ ಪ್ರೊಡ್ಯೂಸರ್ ಮೀಟ್ ಹಾಕೋದಾಗ ಒಂದು ಲವ್ ಸ್ಟೋರಿ ಹೇಳ್ತೀರಾ, ಓಕೆ ಲವ್ ಸ್ಟೋರಿಗೆ ಅವರು ಈ ಇಷ್ಟು ಸ್ಮಾಲ್ ಬಜೆಟ್ ಲವ್ ಸ್ಟೋರಿ, ಇನ್ನೊಂದು ಮರ್ಡರ್ ಮಿಸ್ಟ್ರಿ ಇರುತ್ತೆ ಅದು ತುಂಬಾ ತುಂಬಾ ಬಜೆಟ್ ಆಗುತ್ತೆ. ಅವ್ರು ಯಾವ ತರ ಫಸ್ಟ್ ಕೇಳ್ಕೋಬೇಕು, ಸರ್ ನಿಮ್ಮ ಬಜೆಟ್ ಏನಿದೆ, ಇಲ್ಲ ಲವ್ ಸ್ಟೋರಿ ಇಷ್ಟು ಬಜೆಟ್ ಆಗುತ್ತೆ ಸರ್ ಕತೆ ಚೆನ್ನಾಗಿದೆ, ಅವ್ರೇನಾದ್ರೂ ಓಕೆ ಕೇಳಿ ಓಕೆ ಚೆನ್ನಾಗಿದೆ ಮಾಡೋಣ ಅಂದ್ರೆ ಓಕೆ, ಚೆನ್ನಾಗಿಲ್ಲ ಅಂದಾಗ ಅಲ್ಲಿ ಏನಾದ್ರು ಚೇಂಜಸ್ ತಿಳಿದ್ರೆ ಓಕೆ ಸರ್ ಹಿಂಗ್ ಮಾಡ್ಕೋಬರ್ತೀನಿ, ಸರ್ ಇಲ್ಲ ಇನ್ನೊಂದ್ ಕತೆ ಈ ತರ ಕತೆ ಇದೆ ಸರ್ ಇಲ್ಲಿ ಹೇಳ್ತೀನಿ ಸ್ಮಾಲ್ ಬಜೆಟ್. ಯಾವ್ದಾದ್ರು ಇಷ್ಟ ಅದೇ ಒಟ್ಟಿನಲ್ಲಿ ಅವ್ರನ್ನ ಕನ್ವೆ ಮಾಡ್ಬೇಕು, ಯಾವ್ದು ಪ್ರಯತ್ನ ಪಟ್ಟಿದ್ದು ಯಾವ್ದು ಆಗ್ಲಿಲ್ವಾ ಓಕೆ ಸರ್ ಎರಡು ಕಾಫಿ ಕೊಡ್ಕೊಂಡ್ ಬರ್ಬೇಕು ಅಷ್ಟೇ. ಮತ್ತೆ ಇನ್ನೊಂದು ಕೇಳ್ಬೇಕಂತ ಅನ್ಕೊಂಡೆ, ಈ ರಿಟರ್ನ್ಸ್ ಬಗ್ಗೆನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದ್ರಲ್ಲ. ಸೊ ರಿಟರ್ನ್ಸ್ ಅಂತಂದ್ರೆ ಯಾವ್ದಾವ್ದು ಬರ್ಬೋದು? ಒಂದು ಮೂವಿ ಮಾಡಿದೀನಿ, ನನ್ನ ಹತ್ರ ಒಂದು ಪ್ರಾಡಕ್ಟ್ ರೆಡಿ ಇದೆ, ಒಂದು ನನಗೆ ಗೊತ್ತಿರೋ ಹಾಗೆ ಉದಯ ಟಿವಿಗೋ ಜೀ ಟಿವಿಗೋ ನಾನು ಮಾರೋ ಅಂತದ್ದು ಒಂದು ಪ್ಲಾಟ್ಫಾರ್ಮ್ ಆಯ್ತು. ನಾವು ನೋಡಿರೋ ಹಾಗೆ ಓಮ್ ಫಿಲಮ್ನ ಈಗ ರೀಸೆಂಟ್ ಆಗಿ ತಗೊಂಡ್ರು, ಅದು ಹೊಸ ಮೂವಿ ರೇಟ್ ರೇಟ್ ಕೊಟ್ಟು ತಗೊಂಡ್ರು ಓಮ್ಗೆ, ಆ ತರದ ಒಂದಾಯ್ತು.
ಒಂದು ಅಮೆಜಾನ್ ಅಥವಾ ನೆಟ್ಫ್ಲಿಕ್ಸ್ ಅದಾಯ್ತು. ಇನ್ನೊಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಹೋಗ್ಬೋದು, ಕರೆಕ್ಟಾ? ಓಕೆ, ಇದನ್ನ ಬಿಟ್ರೆ ಅಥವಾ ಕತೆ ರೈಟ್ಸ್ ಹೋದ್ರೆ ಹೋಗ್ಬೋದು ಅಲ್ವಾ? ಸೊ ಇಷ್ಟು ಈ ಫೋರ್ ಆಪ್ಷನ್ ಬಿಟ್ರೆ ನಿಮ್ಗೆ ಯಾವ್ದಾದ್ ಗೊತ್ತಿದೆ ಈ ರಿಟರ್ನ್ಸ್ ಬಗ್ಗೆ ಮಾತಾಡುವ? ಇವಾಗ ನಾನು ಫಿಲಮ್ ಮಾಡಿದೀನಿ, ಇದಕ್ಕೆ ಎಷ್ಟು ಸಬ್ಸಿಡಿ ಸಿಗ್ಬೋದು, ನಾನು ಎಷ್ಟು ಲಾಭದಲ್ಲಿ ಉಳ್ಕೊಂಬೋದು ಅಲ್ವಾ? ಆಡಿಯೋ ಸೋಲ್ಡ್ ಔಟ್ ಆದ್ರೆ ಅದಕ್ಕೂ ಕೂಡ ಒಂದಷ್ಟು ದುಡ್ಡು. ಸೊ ಆತರ ವಾಟ್ ಆರ್ ದ ಸೋರ್ಸಸ್ ಒಂದು ಸಿನಿಮಾ ಅದನ್ನ ದುಡ್ಡು ಮಾಡ್ಕೊಳ್ಳೋದಕ್ಕೆ? ಸರ್, ನೀವ್ ಹೇಳಿರೋದಲ್ಲಿ ಬಿಟ್ರೆ ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ರಿಲೀಸ್ ಮಾಡ್ಕೊಡ್ಬೋದು, ಅದ್ರಲ್ಲಿ ರಿಟರ್ನ್ಸ್ ತಗೋಬಹುದು. ಇವಾಗ ಡಿಸ್ಟ್ರಿಬ್ಯೂಷನ್ ಇಲ್ಲ, ಒಂದು ಅವರೇ ಪ್ರೊಡಕ್ಷನ್ಸ್ ಅಲ್ಲಿ ನಾವು ರಿಲೀಸ್ ಮಾಡ್ತಾರೆ ಅಂದ್ರೆ ಇವಾಗ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಒಂದು ಥಿಯೇಟರ್ ನ ಬಾಡಿಗೆ ತಗೊಳ್ಳೋದಾಗಿರುತ್ತೆ ಅಲ್ವಾ? ಇಲ್ಲ ಹೌದು. ರಿಲೀಸ್ ಮಾಡ್ಬಿಟ್ಟು ಹೌದು, ಪರ್ಸೆಂಟೇಜ್ ಇರುತ್ತೆ ಅಲ್ವಾ? ಅದರಲ್ಲಿ ಪರ್ಸೆಂಟೇಜ್ 70-30 ಈ ತರ ಇರುತ್ತವೆ ಅದ್ರಲ್ಲಿ ರಿಟರ್ನ್ಸ್. ಇನ್ನ ಓ ಟಿ ಟಿ, ಅದು ಅಮೆಝಾನ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಹುಲು ಆಗಿರ್ ಯಾವ್ದು ಈ ತರ ಪ್ಲಾಟ್ಫಾರ್ಮ್ ಇರುತ್ತೆ ಓ ಟಿ ಟಿ, ಅಲ್ಲಿಗೆ ನೀವು ಅದನ್ನು ನೋಡ್ತಾರೆ. ಅದ್ರಲ್ಲೂ ಕಂಟೆಂಟ್ ಮುಖ್ಯ. ಹೌದು, ಯಾವುದೋ ಸಿನಿಮಾ ಮಾಡ್ತೀವಿ, ನಮ್ಗೆ ಅಮೆಝಾನ್ ತಗೊಬಿಡ್ತಾರೆ ಅಥವಾ ಈ ತಗೊಬಿಡ್ತಾರೆ ಅನ್ನೋಕ್ಕಿಂತ ಅಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಸ್ಟಾಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಓ ಟಿ ಟಿ, ಮತ್ತೆ ಸ್ಯಾಟಲೈಟ್ ರೈಟ್ಸ್. ಒಂದು ಉದಯ ಆಗಿರ್ಬೋದು, ಜಿ ಆಗಿರ್ಬೋದು, ಕಲರ್ಸ್ ಕಲರ್ ಆಗಿರ್ಬೋದು, ಅಲ್ಲೂ ಸ್ಟಾರ್ ಕ್ಯಾಸ್ಟ್ ಇಂಪಾರ್ಟ್ ಆಗುತ್ತೆ. ಇನ್ನೊಂದು ಹಿಂದಿ ಡಬ್ಬಿಂಗು, ಕೆಲವೊಂದು ಕತೆಗಳಿಗೆ ಅಲ್ಲಿ ಫೈಟೆ ಇರಲ್ಲ, ಸಾಂಗ್ಸ್ ಇರಲ್ಲ, ಅವಾಗ ನಾವು ಹಿಂದಿ ರೈಟ್ಸ್ ಮಾಡ್ಬೇಕಂದ್ರೆ ಒಂದ್ 2-3 ರೀಟ್ ಹಾಕ್ಬೇಕಾಗುತ್ತೆ, ಆಡ್ ಮಾಡ್ಬೇಕಾಗುತ್ತೆ. ಅಲ್ಲಿ ಹಿಂದಿ ರೈಟ್ ತಗೋತಾರೆ. ಕೆಲವೊಂದು ಸಿನಿಮಾಗಳು ಕೆಲವೊಂದು ಇದಕ್ಕೆ ಡಬ್ಬಿಂಗ್ ಹೋಗ್ತವೆ, ಕೆಲವೊಂದು ನಾವೇ ಅದನ್ನ ನಾವೇ ಮಾಡಿದಾಗ ನಾವೇ ಡಬ್ ಮಾಡಿ ನಾವು ಅಲ್ಲಿ ರಿಲೀಸ್ ಮಾಡ್ಬೋದು. ಕೆಲವೊಂದು 5 ಲ್ಯಾಂಗ್ವೇಜ್ ಮಾಡ್ಬೋದು, ಒಂದೇ ಪ್ರಾಡಕ್ಟ್ ನ 5 ಲ್ಯಾಂಗ್ವೇಜ್ ಮಾಡ್ಬೋದು. ನೋಡಿ, ಕೆಜಿಎಫ್ 5 ಲ್ಯಾಂಗ್ವೇಜ್ ರಿಲೀಸ್ ಆಯ್ತು ಅಟ್ ಎ ಟೈಮ್, 5 ಲ್ಯಾಂಗ್ವೇಜ್ ಒಳ್ಳೆ ಪ್ರಾಫಿಟ್. ಆತರ ಕೆಲವರು ಬರೀ ಕನ್ನಡನೇ ತಕ್ಕು, ನಮ್ಗೆ ಬೇರೆ ಯಾವ್ದು ಬೇಡ ಅಂದಾಗ ಸೊ ರಿಟರ್ನ್ಸ್ ಕಡಿಮೆ ಇರುತ್ತೆ. ಕನ್ನಡದಲ್ಲೇ ನೀವು ಯಾವ ತರ ಮಾಡ್ತೀರಾ ಅದ್ರ ಮೇಲೆ ಆಗುತ್ತೆ. ಕೆಲವರು ರಿಟರ್ನ್ಸ್ ಜಾಸ್ತಿ ಬೇಕು ಅಂದಾಗ ಈ ತರ 5 ಲ್ಯಾಂಗ್ವೇಜ್ ಅಥವಾ 1-2 ಲ್ಯಾಂಗ್ವೇಜ್ ಮಾಡಿದಾಗ ಅಲ್ಲೂ ರಿಲೀಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಕೇಳೋದಂತಂದ್ರೆ, ಒಂದಷ್ಟು ಕತೆಗಳನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದು ಇರುತ್ತೆ. ಒಬ್ರು ಕತೆ ತುಂಬಾ ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಒಬ್ಬ ಸ್ಟೋರಿ ರೈಟರ್ ಆದ್ರೆ ಇವಾಗ ಯಾವ ತರ ಒಬ್ಬ ಡೈಲಾಗ್ ರೈಟರ್ ಬರೀ ಡೈಲಾಗ್ ಬರ್ಕೊಂಡೆ ಅಥವಾ ಲಿರಿಕ್ಸ್ ರೈಟರ್ಗಳು ಲಿರಿಕ್ಸ್ ಬರ್ಕೊಂಡೆ ಜೀವನ ಸಾಗಿಸ್ಬೋದು ಇಂಡಸ್ಟ್ರಿನಲ್ಲಿ. ಸೊ ಆತರ ಕತೆನು ಕೂಡ ಮಾರೋದಿರುತ್ತೆ. ಸೊ ಆತರ ಸನ್ನಿವೇಶಗಳು ಏನಾದ್ರೂ ನಿಮ್ ಗಮನಕ್ಕೆ ಬಂದಿತ್ತು ಯಾವ್ದಾದ್ರು ಇದೆ? ಸರ್, ಬಂದಿದೆ ಕೆಲವೊಂದ್ಸಲ. ಅದ್ ಹೇಗಂದ್ರೆ, ಕೆಲವೊಂದು ವೆಬ್ ಸಿರೀಸ್ ಗಳಿಗೆ ನಮ್ಗೆ ಈ ತರ ನಮ್ಗೆ ಕತೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಅದು ತುಂಬಾ ಅಂದ್ರೆ ಎ ಸರ್ಟಿಫಿಕೇಟ್ ಕೆಲವೊಂದು ಆತರದ ಎಲ್ಲ ಇರ್ತವೆ ಕೆಲವೊಂದ್ಸಲ. ಬಟ್ ನಮ್ಗೆ ಆತರದ ಕಂಟೆಂಟ್ ಗಳು ನಾವು ಬರೇಕ್ ಆಗಲ್ಲ. ನಮ್ದು ಸ್ಟೋರಿಗಳು ಕೆಲವೊಂದು ಸ್ಟೋರಿಗೆ ಕೆಲವೊಂದ್ ಏನಂದ್ರೆ, ನನ್ಗೆ ಈ ತರ ನನಗೆ ಬೇಕಾಗಿದೆ, ನನ್ಗೆ ಈ ತರ ಮಾಡ್ಕೊಡಿ, ಇದಕ್ಕೆ ಏನಿದೆ ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಕೆಲವ್ ಹೇಳ್ತಾರೆ. ಕೆಲವರು ಕತೆ ಆಲ್ರೆಡಿ ರೆಡಿ ಇದೆ, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ನಮ್ ಕಡೆ ಈ ಕತೆ ಕೊಡಿ ನಾವೇ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಇದೋರ್ಗು ಅದು ಆತರ ನಾವು ಕೊಟ್ಟಿಲ್ಲ ನಾವು ನಮ್ ಕಡೆಯಿಂದ. ಕೆಲವೊಂದ್ಸಲ ಹೆಂಗಾಗುತ್ತೆ ಅಂತಂದ್ರೆ, ಟಿವಿ ಚಾನಲ್ ಅವರೇ ಬನ್ನಿ ಅಂತ ಕರೆದ್ಬಿಟ್ಟು ಕತೆ ಬರೀವಿ, ಯಾರು ಚೆನ್ನಾಗಿ ಕತೆ ಬರೀತಾರೋ ನಿಮ್ಗೆ ಸೆಲೆಕ್ಟ್ ಮಾಡ್ತೀವಿ ಅಂತ ಈ ಕಂಟೆಕ್ಸ್ಟ್ ಮೂಲಕ ಹೋಗ್ಬಿಟ್ಟು ಒಂದಷ್ಟು ಕತೆಗಳನ್ನ ತಗೊಳ್ಳೋ ಅಂತ ಇದ್ರಲ್ಲಿ ಇರ್ತಾರೆ. ಸೊ ನೋಡಿ, ಅವ್ರು ಅದನ್ನ ನಾವು ಬರ್ತಿರೋ ಅಂತ ಒಂದ್ ಕತೆನ ಅವ್ರು ಬೇಕಂದ್ರೆ ಒಂದು 20 ಎಪಿಸೋಡ್ ಮಾಡ್ಕೊಂಡು ದುಡ್ಡು ಮಾಡೋದ್ರಲ್ಲಿ ಇರ್ತಾರೆ. ಈಗಿನ ಕಾಲದಲ್ಲಿ ನೋಡಿ, ಪಾರ್ಟಿಸಿಪೇಷನ್ ಯಾವ್ದೋ ಕಾಂಪಿಟೇಷನ್ ಅಂತ ಹೋದ್ರೆ ಅದ್ರಲ್ಲೂ ಅವ್ರು ಎಷ್ಟು ಕಂಟೆಂಟ್ ವೈಸ್ ಲಾಭ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ ಅನ್ನೋ ನಿಟ್ಟಲ್ಲಿ. ಹೌದು ಸರ್, ಹೌದು. ಸೊ ಮತ್ತೆ ಈ ಪ್ರಮೋಷನ್ಸ್ ಅಂತ ಬಂದ್ರೆ, ಇವಾಗ ಒಂದು ಸಿನಿಮಾಗೆ ಎಷ್ಟು ಮುಖ್ಯ ಆಗುತ್ತೆ ಪ್ರಮೋಷನ್ಸ್ ಅಂತ ನೀವು ಹೇಳ್ತೀರಿ? ಸರ್, ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಸಿನಿಮಾ ಮಾಡಿದ್ಮೇಲೆ ಪ್ರಮೋಷನ್ಸ್ ಮಾಡ್ತೀವಲ್ಲ ಅದು ತುಂಬಾ 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 ಮುಖ್ಯ. ಯಾಕೆಂದ್ರೆ ಕೆಲವೊಂದು ಸಿನಿಮಾಗಳು
ದೊಡ್ಡ ಹೀರೋ ಸಿನಿಮಾ ಮಾಡ್ತಂದ್ರೆ ಅದು ಇನ್ನು ನೀವು ಶೂಟಿಂಗ್ ಆಗಿರಲ್ಲ, ಆವಾಗ್ಲೇ ಜಸ್ಟ್ ಟೈಟಲ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಗೊತ್ತಾಗ್ಬಿಡುತ್ತೆ. ಯಾಕೆ ಅದಕ್ಕಂತಹ ಅಭಿಮಾನಿಗಳು ಇರ್ತಾರೆ, ಅವರು ಪ್ರಮೋಷನ್ಸ್ ಮಾಡೋದೇ ಬೇಡ. ಬಟ್ ಇದು ನಾವು ಪ್ರಮೋಷನ್ಸ್ ಹೊಸ ನಟ ನಟಿಯರು ಮತ್ತೆ ನಿರ್ದೇಶಕರು ಬರ್ತಾರಲ್ಲ ಅವ್ರಿಗೆ ಪ್ರಮೋಷನ್ಸ್ ತುಂಬಾ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಸ್ಟಾರ್ ಡೈರೆಕ್ಟರ್ ಇರಲ್ಲ, ಸ್ಟಾರ್ ಹೀರೋ ಇರಲ್ಲ, ಅವರು ಪ್ರಮೋಷನ್ಸ್ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. ಪ್ರಮೋಷನ್ಸ್ ಅಂದಾಗ ಅದಕ್ಕೆ ಅಂತಹ ಒಂದು ಬಿಡಿ, ಅದು ಅದಕ್ಕೆ ತುಂಬಾನೇ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಸಿನಿಮಾ ಮಾಡೋದಲ್ಲ, ಸಿನಿಮಾ ಮಾಡಿ ಪ್ರಮೋಷನ್ಸ್ ಎಲ್ಲ ಜನರು ರೀಚ್ ಮಾಡಬೇಕು ಪ್ರಾಡಕ್ಟ್, ಅದು ತುಂಬಾನೇ ಉಪಯೋಗ ಆಗುತ್ತೆ. ಆದ್ರೆ ದೊಡ್ಡ ಸ್ಟಾರ್ ಕಾಸ್ಟ್ ಗೆ ಪ್ರಮೋಷನ್ಸ್ ಅಲ್ಲಿ ಅಲ್ಲಿ ಮಾಡ್ತಾರೆ, ಬಟ್ ಹೊಸ ಅವ್ರು ಬರ್ತಷ್ಟು ಪ್ರಮೋಷನ್ಸ್ ಮಾಡಲ್ಲ ನನ್ನ ಪ್ರಕಾರ. ಹೌದು, ಓಕೆ ಶೃಂಗಾರ ಅವರೇ ಒಂದಷ್ಟು ಮಾತಾಡಿದ್ರು. ಸೊ ನಿಮ್ಗೆ ಫೈನಲ್ ಆಗಿ ಒಂದು ಇಂಟರ್ವ್ಯೂ ಹೆಂಗ್ ಅನ್ನಿಸ್ತು? ನನ್ನಂತೂ ಇದು ಮೊದಲ ಅನುಭವ, ನನ್ಗೆ ತುಂಬಾ ಧನ್ಯವಾದ ಹೇಳ್ಬೇಕು ದಿಲೀಪ್ ಸರ್ ನಿಮ್ಗೆ. ಥ್ಯಾಂಕ್ ಯು. ನನಗಂತೂ ಒಂದು ಒಳ್ಳೆಯ ಅನುಭವ, ಯಾಕೆಂದ್ರೆ ನಾನು ಇನ್ನು ಎಲ್ಲೂ ನಾನು ಮಾತಾಡಿಲ್ಲ. ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ ನಾವು ಮೊದಲ ಒಂದು ಇದು ನನ್ನ ಒಂದು ಏನಿದೆ ನಾನು ನಾನೇನು ಇಲ್ಲಿವರೆಗೆ ಕಲ್ತಿದ್ದೀನಿ ಅದನ್ನ ಒಂದು ಜಸ್ಟ್ ಒಂದು ಅನುಭವ ಒಂದು ಆ ಒಂದು ಜ್ಞಾನದ ನಿಮ್ಗೆ ಹೇಳಿದೆ ನಾನು. ಬಟ್ ಏನಾದ್ರೂ ನಾನು ತಪ್ಪಾಗಿ ಮಾತಾಡಿದೆ ಅಥವಾ ಏನೋ ತಿಳ್ಕೊಳ್ದೆ ನಾವು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತುಂಬಾ ಧನ್ಯವಾದಗಳು ಶೃಂಗಾರ ಅವರೇ. ನನ್ಗೆ ಇಂಟೆನ್ಶನ್ ಏನಿತ್ತಂತಂದ್ರೆ, ನನ್ನ ಚಾನಲ್ ಅಲ್ಲಿ ಡಬ್ಬಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಹಾಗೆ ಆಂಕರಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಕೆಲವರೆಲ್ಲ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಬೇಕು, ಇನ್ಫಾರ್ಮೇಶನ್ ಬೇಕು, ಹಿಂಗ್ ಎಂಟರ್ ಆಗೋದು, ಡೈರೆಕ್ಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಮ್ಗೆ, ಕಮೆಂಟ್ಸ್ ಆಗ್ತಾ ಇದ್ರು. ಸೊ ಇವ್ರಿಗೆಲ್ಲ ನಾನು ಯಾವ ತರ ಆನ್ಸರ್ ಮಾಡಬಹುದು ಅಂತ ಅನ್ಕೊಂಡಾಗ, ಸೊ ನಿಮ್ ಪರಿಚಯ ಆಯ್ತು, ಸೊ ಇಂಟರ್ವ್ಯೂ ಮಾಡೋಣ ಅಂತ ಅನ್ನಿಸ್ತು. ಸೊ ಫೆಬ್ 14th ಈ ವಿಡಿಯೋ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್, ನನಗೂ ತುಂಬಾ ಖುಷಿ ಆಯ್ತು, ತುಂಬಾ ಇನ್ಫಾರ್ಮೇಶನ್ ನಿಮ್ಮಿಂದ ತಿಳ್ಕೊಂಡು. ಧನ್ಯವಾದ. ಇಲ್ಲ, ನಾನು ನಿಮ್ಮ ನಿಮ್ ಕಡೆಯಿಂದ ನನಗೆ ಸಿಕ್ಕಿದ್ದು ಇದು ಅನುಭವ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸುಂದರ್ ಅವರು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.